ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೂ ಕಾರಣ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ರಾಹುಲ್ ಮಹಾ ಅವರ ಪತ್ನಿ ಸಮೀರ್ ಮಹಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡಿನ ಕಣ್ಣೂರಿನಲ್ಲಿ ಕರ್ನಾಟಕದ ಡಿಎಸ್ಪಿ ಅಶೋಕ್ ಕೃಷ್ಣ ಅವರನ್ನ ಕೊಲೆ ಮಾಡಿರುವ ಆರೋಪದ ಮೇಲೆ ಬಂಧಿಸಲಾಗಿದೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೋಸ್ಕರ ಅವರು ವ್ಯಾಲಿ ವ್ಯೂ ರೆಸಾರ್ಟ್ ನಲ್ಲಿ ಇದ್ದಾಗ ಅಶೋಕ್ ಕೃಷ್ಣ ಅವರು ಅವ್ರ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಎಸ್ಪಿ ಅಶೋಕ್ ಕುಮಾರ್ ಬಾಡಿ ಪೋಸ್ಟ್ ಮಾರ್ಟಮ್ ಹೋಗಿದೆ. ಮಹಾ ಕನ್ಸ್ಟ್ರಕ್ಷನ್ ಗು ಸಮೀರಾ ಗು ಅಶೋಕ್ ಏನ್ ಸಂಬಂಧ? ಆಫಿಷಿಯಲ್ ಸ್ಟೇಟ್ಮೆಂಟ್ ನಹೀ ಮಿಲಾ ಹೈ. ಸಮೀರಾ ಮಹಾ ಕೆ ಆಫಿಷಿಯಲ್ ಲಾಯರ್ ಯಹಾ ಪಹುಂಚನೆ ಹಿ ವಾಲೆ ಹೈ. ಶಾಲ್ ತಗಿ. ಏ ಬೇಗ ಬಾ, ಸರ್ ಕರೀತಿದ್ದಾರೆ. ಬಾರಲೇ, ಬೇಗ ಬಾ, ತಗಿ, ಫೋಟೋ ತಗಿ. ಕೈ ತಗಿ, ತಗಿ. ಹೈದರಾಬಾದ್ ಪೊಲೀಸ್ ಆಫೀಸರ್, ನಿಮ್ ರೂಮಲ್ಲಿ ಏನ್ ಮಾಡ್ತಾ ಇದ್ದ ಆ ಅಶೋಕ್ ನಿಮಗೆ ಗೊತ್ತಿರೋನ? ಕ್ಲೀನ್ ಮಾಡಿಸಿ, ಇದನ್ನೆಲ್ಲ ಲ್ಯಾಬ್ಗೆ ಟೆಸ್ಟ್ ಕಳಿಸಿ. ಈ ಸ್ಯಾಂಪಲ್ ಸರಿ ಹೋಗುತ್ತಾ? ಮೊನ್ನೆ ಅಭಯ, ನಿನ್ನೆ ನಸೀಬಾ, ಇವತ್ತು ಸಮೀರಾ. ಹೆಸರು ಬದಲಾಗ್ತಿದೆಯೇ ಹೊರತು ಸಿಚುವೇಶನ್ ಅಲ್ಲ. ಮಾನ ಕಾಪಾಡಬೇಕಾಗಿದ್ದ ಪೊಲೀಸರೇ ಹೀಗ್ ಮಾಡಿದ್ರೆ ಹೇಗೆ? ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಜಾಗ್ರತೆಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಡಿಎಸ್ಪಿ ಅಶೋಕ್ ಅವ್ರಿಗೆ ಬಹಳವಾಗಿ ಕುಡಿಯೋ ಅಭ್ಯಾಸ ಇತ್ತು ಅಂತ ಹೇಳ್ತಿದ್ದಾರೆ. ಸರ್ ಹೇಳಿ, ಡಿಎಸ್ಪಿ ಅಶೋಕ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶೋಕ್ ಸರ್ ಲಾಸ್ಟ್ 1 ಇಯರ್ ಇಂದ ಡ್ಯೂಟಿಗೆ ಕುಡ್ಕೊಂಡ್ ಬರೋರು. ಈ ವಿಷಯ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಈಗ ನಾವು ಸಮೀರಾ ಮನೆ ಮುಂದೆ ಇದೀವಿ, ಇನ್ ಸ್ವಲ್ಪ ತಲೆ ಅವ್ರಿಗೆ ಬರ್ಬೋದು ಅನ್ಸುತ್ತೆ. ಎಲ್ಲರೂ ಅನ್ಕೊಂಡ ಹಾಗೆ ಸಮೀರಾ ಅವ್ರಿಗೆ ಬೇಲ್ ಸಿಕ್ಕಿದೆ. ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಕೋರ್ಟ್ 10 ದಿನಗಳ ಕಾಲಾವಕಾಶ ನೀಡಿದೆ. ಮೇಡಮ್ ಹೇಳಿ, ಮೇಡಮ್ ಏನಾದ್ರು ಹೇಳಿ ಮೇಡಮ್. ಒಂದೇ ಒಂದು ಕ್ವಶನ್ ಮೇಡಮ್. ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಬನ್ನಿ, ಹೋಗ್ಬಿಡಿ ಈ ಕಡೆ ಬನ್ನಿ, ದಯವಿಟ್ಟು ಈ ಕಡೆ ಬನ್ನಿ. ಸಮೀರಾ, ಪ್ಲೀಸ್ ರೀಡ್. ನನ್ನ ವಿಷಯದಲ್ಲಿ ಏನ್ ನಡೀತು ಅಂತ ನನಗ್ ಮಾತ್ರ ಗೊತ್ತು. ಹೇಗಾಯ್ತು ಅಂತ ನನಗ್ ಮಾತ್ರ ಗೊತ್ತು. ಅಂಡ್ ಇಟ್ ಹಸ್ ಕಾಸ್ಡ್ ಇಮೆನ್ಸ್ ಪೇನ್ ಅಂಡ್ ಡ್ಯಾಮೇಜ್ ಟು ಮೀ ಅಂಡ್ ಮೈ ಫ್ಯಾಮಿಲಿ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಮೀಡಿಯಾ
for being so understanding and heli madam ನಿಮ್ಮತ್ರ ಕೇಳೋದಕ್ಕೆ ತುಂಬಾ ಪ್ರಶ್ನೆಗಳಿದೆ ಅಂತ ನಂಗೆ ಗೊತ್ತು. ಬಟ್ ಟುಡೇ ಐ ವುಡ್ ಲೈಕ್ ಟು ಆಸ್ಕ್ ಯು ಸಮಥಿಂಗ್. ಪೊಲೀಸ್ ಯಾರನ್ನಾದ್ರೂ ರೇಪ್ ಮಾಡಿದ್ರೆ ಅವರನ್ನ ನಾವು ವಿಕ್ಟಿಮ್ ಅಂತೀರಾ ಅಥವಾ ಅವರನ್ನ ನಾವು ಕಿಲ್ಲರ್ ಅಂತ ಏನಾದರೂ ಪರಿಗಣಿಸ್ತೀರಾ? ಇವಾಗ ಯಾರು ಕರೆಕ್ಟ್ ಯಾರು ರಾಂಗ್? ಒಂದು ಹುಡುಗಿನ ರೇಪ್ ಮಾಡೋದು ಕರೆಕ್ಟಾ? ರೇಪ್ ಮಾಡಿದವನು ರಾಂಗ್ ಅಂತ ನೀವು ಹೇಳ್ತೀರಾ? ಕೋರ್ಟ್ ಜಡ್ಜ್ಮೆಂಟ್ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿದ್ದೆ ಕರೆಕ್ಟು. ನನ್ನ ಬಾಡಿ ಮೇಲೆ ಆಗಿರೋ ಮಾರ್ಕ್ಸ್, ನನ್ನ ಮನಸ್ಸಿಗಾಗಿರೋ ಆಘಾತನ ಎಲ್ಲವನ್ನೂ ನಾನು ನನ್ನ ಮನಸ್ಸಿನಲ್ಲಿ ಹದಿಮಿಟ್ಕೋತೀನಿ. ಇಟ್ ಇಸ್ ಎ ರಿಮೈಂಡರ್ ದ್ಯಾಟ್ ಐ ಕ್ಯಾನ್ ಫೈಟ್. ತನಗೇನಾಯ್ತು ಅನ್ನೋದನ್ನ ಯಾವ ಹೆಣ್ಣು ಹೇಳ್ಕೊಳಕ್ಕಾಗಲ್ಲ, ಯಾವ ಫ್ಯಾಮಿಲಿ ಕೂಡ ಒಪ್ಕೊಳ್ಳಲ್ಲ. ಹೀಗೆ ಪ್ರತಿಯೊಂದು ಹೆಣ್ಣಿಗೂ ಫ್ಯಾಮಿಲಿಗೂ ನಾನೊಂದು ವಾಯ್ಸ್. ಯಾಕೆಂದ್ರೆ ಐ ಆಮ್ ವಿತ್ ಯು, ಐ ಆಮ್ ಯು. ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರವನ್ನು ಖಂಡಿಸಿ ಎಲ್ಲರೂ ಇವಾಗ ಬಾಯಿ ಬಿಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಸಮೀರಾ ಅವರಿಗೆ ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಸರ್ ಒಂದ್ ನಿಮಿಷ, ರೇಪ್ ಮಾಡಿದ ಪೊಲೀಸ್ ಆಫೀಸರ್ ಅಂತೇಳಿ ಕೇಸ್ನ ಡೈವರ್ಟ್ ಮಾಡ್ತಿದ್ದೀರಾ? ಪ್ಲೀಸ್, FIR ಅಲ್ಲಿ ಮರ್ಡರ್ ಅಂತ ರಿಜಿಸ್ಟರ್ ಆಗಿದೆ, ನೀವೇನು ರೇಪ್ ಅಂತ ಹೇಳ್ತಾ ಇದ್ದೀರಾ? ಈ ಕೇಸ್ಗೋಸ್ಕರ ನಮ್ಮ ಬೆಸ್ಟ್ ಇನ್ವೆಸ್ಟಿಗೇಟರ್ ಆಫೀಸ್ನ ಅಪಾಯಿಂಟ್ ಮಾಡಿದ್ದೀವಿ. ಬೆಸ್ಟ್ ಆಫೀಸರ್? ಇವನ್ ಏಜಿಗೆ ಒಳ್ಳೆ ಫಿಟ್ಟಿಂಗ್ ಇಟ್ನಲ್ಲಪ್ಪ. ಕೇಸ್ ಆ ಕಡೆ ಈ ಕಡೆ ಆಯ್ತಂತ ತಿಳ್ಕೋ, ಮೀಡಿಯಾ ನಮ್ಮನ್ನ ತುಳಿದಾಕ್ಬಿಡುತ್ತೆ. ಜ್ಯೂಸ್ ತಗೊಳ್ಳಿ ಸರ್. ನೀವು ತುಳಿತಿರೋದು ನೋಡಿದ್ರೆ ನಿಮ್ ಖಾತೆಲಿ ಇನ್ನೊಂದು ಕೇಸ್ ಬರುತ್ತೆ ಸರ್. ನಕ್ರ ಬೇಡ ರೆಡಿ, ಮೊದಲೇ ಸೆನ್ಸಿಟಿವ್ ಕೇಸ್, ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಬೇಕು. ಸರಿ ಸರ್. ವಿಕ್ರಮ್ ಎಲ್ಲಿ? ಥ್ಯಾಂಕ್ಸ್ ಅಯ್ಯಪ್ಪ. ಸರ್, ಏನಾದರೂ ಗೊತ್ತಾಯ್ತಾ? ಆನ್ಸರ್ಗಳು ಹುಡುಕ್ತಿದ್ದೀನಿ, ಆದರೆ ಕಾಂಬಾ ಕ್ವೆಶನ್ ಮಾರ್ಕೆ ಜಾಸ್ತಿ ಇದೆ. ಸರಿ ಸರ್, ನಾನು ಹೊರಗಿರ್ತೀನಿ. ಹಲೋ, ಸ್ಯಾಮ್. ಹಾ, ಆಚೆ ಹೋಗ್ತಿದ್ದೀರಾ? ಇಲ್ಲ, ಇಲ್ಲೇ ಇರ್ತೀನಿ. ಏನಕ್ಕೆ? ನಾನೊಬ್ಬನೇ ಇಲ್ಲೇ ಹೋಗ್ಬೇಕು. ನೀನೆಲ್ಲೋ ಆಚೆ ಹೋಗ್ಬೇಡ, ಇಲ್ಲೇ ಇರು. ಬಟ್ ಶ್ಯಾಮ್. ರಾಹುಲ್ ಪ್ಲೀಸ್, ಯು ನೋ ವೈ. ಓಕೆ. ಹಲೋ ಬಾನು, ನಾನು ಬರ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ. ಹೇಳಿ ಬ್ಯಾನರ್ಜಿ ಅವರೇ. ಸಮೀರಾ, ನ್ಯೂಸ್ ನೋಡು. ಲೇಟೆಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಪ್ರಾಸಿಕ್ಯೂಷನ್ ಪರ ವಾದ ಮಾಡೋದಕ್ಕೆ ಫೇಮಸ್ ಲಾಯರ್ ರತ್ನಾಕರ್ ಶೆಟ್ಟಿಯನ್ನ ನೇಮಕ ಮಾಡಲಾಗಿದೆ. 20 ವರ್ಷಗಳಿಂದ ರತ್ನಾಕರ್ ಶೆಟ್ಟಿ ಅವರು ಸೋಲದ ಕೇಸೇ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಅಶೋಕರ ಫ್ಯಾಮಿಲಿಗೆ ನ್ಯಾಯ ಸಿಗೋವರೆಗೂ ಯಾರನ್ನೂ ಬಿಡೋ ಮಾತೇ ಇಲ್ಲ. ಎಲ್ಲರೂ ಲೆಕ್ಕ ಚುಕ್ತ ಮಾಡ್ತೀನಿ. ಸರ್, ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರಾ? ರತ್ನಾಕರ್ ಈಸ್ ಎ ಟಫ್ ಲಾಯರ್ ಸಮೀರಾ. ಎವಿಡೆನ್ಸ್ ಚೇಂಜ್ ಮಾಡ್ತಾನೆ, ಹೆದರ್ಸ್ತಾನೆ, ಗೆಲ್ಲೋದಕ್ಕೆ ಅವಸರ ಬಿದ್ರೆ ಸುಳ್ಳನ್ನ ಕೂಡ ನಿಜ ಮಾಡ್ತಾನೆ. ಬಟ್ ಗೆಲ್ಲೋದಕ್ಕೆ ಅಂತ ಪ್ರೂಫ್ ಬೇಕು ಬ್ಯಾನರ್ಜಿ ಅವರೇ. ಅಂಡ್ ಅಶೋಕ್ DNA ಇಂದ ಹಿಡಿದು ಸೀಮನ್ ವರೆಗೂ ನಾವೆಲ್ಲನೂ ಸಬ್ಮಿಟ್ ಮಾಡಿದ್ದೀವಿ ಅಲ್ವಾ? ಇಟ್ಸ್ ಕ್ಲಿಯರ್ಲಿ ಅನ್ ಓಪನ್ ಅಂಡ್ ಶಟ್ ಕೇಸ್. ಯು ಆರ್ ರೈಟ್ ಸಮೀರಾ, ಇಲ್ಲಿ ಸತ್ತೋಗಿರೋದು ಒಬ್ಬ ಪೊಲೀಸ್ ಆಫೀಸರ್. ಮೀಡಿಯಾ TRPಗೋಸ್ಕರ ಪೊಲೀಸ್ನವರ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ರತ್ನಾಕರ್ ಅವರ ಜೊತೆ ಸೇರಿಕೊಂಡು ಇಲ್ದೆ ಇರೋ ಎವಿಡೆನ್ಸ್ ನ ಕ್ರಿಯೇಟ್ ಮಾಡಬಹುದು, ಇರೋ ಎವಿಡೆನ್ಸ್ ನ ಡಿಲೀಟ್ ಮಾಡಬಹುದು. ಹಾಗಾದ್ರೆ ನಾವು ಭಯ ಪಡಬೇಕಾ? ಹುಷಾರಾಗಿರ್ಬೇಕು. ಆಲ್ರೆಡಿ ಕಣ್ಣೂರಲ್ಲಿ SI ವಿಕ್ರಮ್ ವಾಸುದೇವನ್ ಅಂತ ಇದ್ದಾನೆ. ನಮಗೆ ಇನ್ಸೈಡ್ ಇನ್ಫಾರ್ಮೇಶನ್ ಬೇಕು ಅಂತ ಅವನತ್ರ ಮಾತಾಡಿದ್ದೀನಿ.
ಅವನು ಪೊಲೀಸ್ ಅಲ್ವಾ? ದುಡ್ಡು ಕೊಟ್ರೆ ಎಂತ ಕೆಲಸ ಬೇಕಾದ್ರೂ ಮಾಡ್ತಾನೆ. ಇವತ್ತು ನಿನ್ನ ಬಂದು ಮೀಟ್ ಮಾಡಕ್ಕೆ ಹೇಳಿದ್ದೀನಿ. 25 lakhs ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ ವೈಟಲ್ಲಿ. ಯಾವುದೇ ಸಿಚುವೇಶನಲ್ಲೂ ಸಪೋರ್ಟ್ ಮಾಡ್ತಾನೆ ಅವನು. ನಾಳೆ ಬದಲಾದ್ರೆ ರಿಸ್ಕ್ ಅವನಿಗೆ. ಲಂಚ ತಗೊಂಡ ಅಂತೇಳಿ ನಾವು ಕೇಸ್ ಹಾಕ್ಬೋದು. ನೀವಿಲ್ಲ ಅಂದ್ರೆ ಆಮೇಲೆ ಕೋರ್ಟಲ್ಲಿ ನಮ್ಮವ್ರ ಜೊತೆಲಿ ಮಾತಾಡಿದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆಲ್ಲ ರತ್ನಾಕರ್ ಎವಿಡೆನ್ಸ್ ನ ಸಬ್ಮಿಟ್ ಮಾಡ್ತಾ ಇದ್ದಾನೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ಅರ್ಜೆಂಟ್. ನೀವು ಕೂಡ ಇರೋ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾ ಸಮೀರ? ಪ್ಲೀಸ್ ಕೀಪ್ ಮಿ ಪೋಸ್ಟೆಡ್. ಓಕೆ, ಒನ್ ಸೆಕೆಂಡ್. ಯಾರು? ಬ್ಯಾನರ್ಜಿ ಸರ್. ದುಡ್ಡು ಬಂತಾ? ಖರ್ಚು ಕೂಡ ಆಗೋಯ್ತು, ಆದರೆ ಜಸ್ಟ್ ಅಡ್ವಾನ್ಸೇ ಅಲ್ವಾ ದುಡ್ಡು? ಅದೇನ್ ಸರ್ ನೀವೆಲ್ಲಿ? ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾವು ಆಮೇಲೆ ಸಿಗೋಣ. ಬೇಗ ಬನ್ನಿ, ಮೇಡಮ್ನ ಕಾಪಾಡ್ಕೋಬೇಕಲ್ವಾ. ಫೋನ್ ಸಮೀರ ಕೊಡು. I'll keep you posted. Okay. I'm sorry. I just quit smoking, if you don't mind. And also, it's a no-smoking room. ಬ್ಯಾಟ್ರಿ. ನನಗೆ ನೋವು ಅನ್ನೋ ಪದ ಇಷ್ಟ ಆಗಲ್ಲ. ಹಿಡ್ಕೊಂಡು ರೆಸ್ಟ್ರಿಕ್ಟ್ ಮಾಡ್ತಿದ್ದೇನೋ ಅನ್ಸುತ್ತೆ. ಎಷ್ಟೇ ಆದ್ರೂ ಸಿಚುವೇಶನ್ ಈಗ ನಮ್ಮ ಕಂಟ್ರೋಲಲ್ಲೇ ಇರಬೇಕಲ್ವಾ? ಹಾಗಾದ್ರೆ ಲಾ ಬ್ರೇಕ್ ಮಾಡೋದು ತಪ್ಪಲ್ವಾ? ಲಾ ಅದೇನಿದೆ, ಅದ್ರ ಕೆಲಸ ಅದು ಮಾಡ್ಕೊಳ್ಳುತ್ತೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ತಪ್ಪು ಮಾಡದೇ ಇದ್ರು ಕೂಡ ಹಲವಾರು ಸರಿ ಮಗಳನ್ನೇ ಸಾಯಿಸಿದಾಳೆ ಅಂತ ಪೇರೆಂಟ್ಸ್ ನೇ ದೋಷಿಸಿದ ದೇಶ ನಮ್ದು. ಇನ್ನು ನಾನೇನು, ನೀವೇನು? ಅವ್ರ ಎರಡು ಬಳೆನು ಮಾರ್ಕೋಬೇಕಾಯ್ತು ತಂಬಾಕು. ಇದೊಳ್ಳೆ ಮೂಡ್ನೇ ಹಾಳು ಮಾಡ್ತು. ಏನ್ ಮಾಡೋದು, ಅಭ್ಯಾಸ. ಒಂದ್ ಸಣ್ಣ ತಪ್ಪು ನಮ್ ಲೈಫ್ನೇ ಬದಲಾಯಿಸ್ಬಿಡುತ್ತೆ. Yes, all it takes is one bad decision. ಏನು ಅನುಭವದ ಮಾತಾಡೋಂಗಿದೆ? ಥ್ಯಾಂಕ್ಸ್ ಮೇಡಮ್. ಪೊಲೀಸ್ ರತ್ನಾಕರ್ಗೆ ಯಾವ ಇನ್ಫಾರ್ಮೇಶನ್ ಸಿಕ್ಕಿದೆ ಹೇಳ್ತೀನಿ. ನಿರ್ಬೇಕ್ ರಿವಾಲ್ವರ್, 32 caliber, 6 shots, 15 meter range. ಒಂದ್ಸರಿ ಶೂಟ್ ಮಾಡಿದ್ರೆ ಭಯ ಅನ್ಕೋಬಹುದು, ಆದ್ರೆ ಎರಡನೇ ಬುಲೆಟ್ ನೋಡ್ತಿದ್ರೆ ಬೇಕಂತಾನೆ ಶೂಟ್ ಮಾಡಿರೋ ಹಾಗಿದೆ. ಅಶೋಕ್ ಮಾಡಿರೋ ತಪ್ಪಿಗೆ ಅವನನ್ನ ಒಂದ್ ಸಾರಿ ಹೊಡೆದಿದ್ದೆ ತಪ್ಪಲ್ಲ ಅನ್ಸತ್ತೆ. ಅಶೋಕ್, ನೀನೇನಿಲ್ಲಿ? ಅಶೋಕ್, ಅಶೋಕ್, ಕಾಫಿ ಕುಡಿಯೋಣ. ಏನ್ ಮಾಡಿದ್ರು ಮಿಷಿನ್ ಕಾಫಿ ಟೇಸ್ಟ್ ಇರಲ್ಲಪ್ಪ. ನೀವೇನು ಇನ್ಸೈಡ್ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಬ್ಯಾನರ್ಜಿ ಅವರು ಹೇಳಿದ್ರು. ಹೌದು, ನನಗೆ ಗೊತ್ತಿಲ್ಲದೆ ಕೇಳ್ತೀನಿ. ಹಾಲು ಕಾಫಿ ಬಣ್ಣ ಬದಲಾಯಿಸುತ್ತಾ, ಕಾಫಿ ಹಾಲು ಬಣ್ಣ ಬದಲಾಯಿಸುತ್ತಾ? ಚಿಕ್ಕದ್ರಿಂದನೂ ಡೌಟೆ. ಏನೇ ಆದರೂ ಕೇಸು, ಐ ಮೀನ್ ಕಾಫಿ ಚೆನ್ನಾಗಿದೆ. ಈ ವಿಷಯದಲ್ಲಿ ನಾನು ಯಾವಾಗಲೂ ಪರ್ಟಿಕ್ಯುಲರ್. ನಾನು ಹೇಳಿದ್ದಲ್ಲ,
ಆ ಫೈಲ್ ನೋಡ್ತಿದ್ದೀರಾ? ಅದ್ರಲ್ಲಿ ನಾನು ಏನ್ ಬರೀತೀನೋ ಅದರಿಂದ ನಿಮ್ ಫ್ಯೂಚರ್ ಬದಲಾಗುತ್ತೆ. ಐ ಥಾಟ್ ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅಂತ. ಕೋರ್ಟಲ್ಲಿ ನೀವೇ ಕೊಟ್ಟರು ಇನ್ಫಾರ್ಮೇಶನ್, ಅದೇ ನಾನು ಕೊಟ್ರೆ ಪ್ರೂಫ್. ಕುಡೀರಿ ಕುಡೀರಿ, ತಣ್ಣಗಾಗ್ಬಿಡುತ್ತೆ. ಮ್ಯಾಟರ್ ಸಿಂಪಲ್ ಮೇಡಮ್, ರತ್ನಾಕರಲ್ಲಿ ಪೊಲೀಸ್ಗೆ ಲೋಕಲ್ ಫೀಲಿಂಗ್ ಕೊಡ್ತಾನೆ, ಪ್ಲಸ್ ಅವ್ರು ಮುಂಚೆಯಿಂದ ನಿಮ್ಮ ಮರ್ಯಾದೆ ಕಾಪಾಡ್ತಿರೋದ್ರಿಂದ ರತ್ನಾಕರ್ ಏನು ಹೇಳ್ತಾರೋ ಪೊಲೀಸ್ ಅದನ್ನೇ ಮಾಡ್ತಾರೆ. ಸತ್ಯನ ಬದಲಾಯಿಸ್ಬೋದಲ್ಲ, ನಿಜ ನೋಡೋ ವಿಧಾನನೇ ಬದಲಾಯಿಸ್ತಾರೆ. ನಾನು ಈ ಕೇಸನ್ನು ತುಂಬ ಫಾಲೋ ಮಾಡಿದ್ದೀನಿ ಮೇಡಮ್, ಆದರೆ ಒಂದು ಡೌಟು ತುಂಬ ತಲೆ ತಿಂತಿದೆ. ಒಂದು ಕಂಪ್ನಿಲಿ ಆಫ್ಟರ್ ಆಲ್ ರಿಸೆಪ್ಷನಿಸ್ಟ್ ಆಗಿ 5 ವರ್ಷ ಕೆಲಸ ಮಾಡಿದ ನೀವು, ಸಡನ್ ಆಗಿ ಆ ಕಂಪ್ನಿ ಎಂ ಜಿ ಜೊತೆ ಮದುವೆನಾ? ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಬಂದ್ರ ಇಲ್ಲ ಇಂಟ್ರೋಗೇಷನ್ ಮಾಡ್ಬೇಕು ಅಂತ ಬಂದ್ರ? ದುಡ್ಡು ಮಾಡ್ಕೊಳಕ್ ಬಂದಿದ್ದೀನಿ, ನಾನು ಕ್ಲಾರಿಟಿಲಿ ಇದ್ದೀನಿ. ನೀವು ಕ್ಲಾರಿಟಿಯಿಂದ ನಿಜ ಹೇಳಿದ್ರೆ ನಮ್ಮಿಬ್ಬರಿಗೂ ಒಳ್ಳೇದು. ನಿಜ ಏನು ಅಂದ್ರೆ ನಾನು ರಾಹುಲ್ನ ಇಷ್ಟಪಟ್ಟು ಮದುವೆ ಆಗಿದ್ದೆ. ಆದ್ರೆ ರಾಹುಲ್ ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆದ್ರ? ವಾಟ್ ಯು ಮೀನ್? ಅಂದ್ರೆ ನಿಮ್ ಮೇಲೆ ಮರ್ಡರ್ ಕೇಸ್ ಇದೆ, ನೀವೇನು ರೇಪ್ ಅಂತಿದ್ದೀರಾ, ನಿಮ್ಮನ್ನ ಇಷ್ಟೊಂದು ಇಷ್ಟಪಟ್ಟು ಮದುವೆ ಆಗಿದ್ದ ರಾಹುಲ್ ನಿಮ್ ಸಪೋರ್ಟ್ಗೆ ಪಬ್ಲಿಕ್ ಅಲ್ಲಿ ಕನಿಷ್ಠ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ? ರಾಹುಲ್ಗೆ ಸಪೋರ್ಟ್ ಮಾಡೋ ಅವಶ್ಯಕತೆ ನನಗಂತೂ ಇಲ್ಲ. ನಿಮ್ಗೆ ಕೊಟ್ಟಿರೋ 25 ಲ್ಯಾಕ್ಸ್ ಬ್ಯಾನರ್ಜಿಯವ್ರು ಕೊಟ್ಟಿದ್ದಲ್ಲ. ವೈ ಯು ಲಾಫಿಂಗ್? ರಾಹುಲ್ ಸಪೋರ್ಟ್ ಪಬ್ಲಿಕ್ ಅಲ್ಲಿ ತೋರಿಸೋದು ಅವಶ್ಯಕತೆ ಇಲ್ಲ, ಆದ್ರೆ ನಿಮಗಾದ್ರೂ ತೋರಿಸ್ಬೇಕಲ್ವಾ? ಇಲ್ಲಿ ನೋಡಿ, ನೀವಿಬ್ರು ಲಾಸ್ಟ್ 1 ಇಯರ್ಲಿ ಲಕಲಕ ಅಂತ ಪಾರ್ಟಿಗೆ ಹೋಗಿರೋ ಪೇಜ್ 3 ಫೋಟೋಸ್. ಇದ್ರಲ್ಲಿ ಒಂದು ಫೋಟೋಲಾದ್ರೂ ನೀವು ಕೈ ಹಿಡ್ಕೊಂಡಿರೋದಾಗ್ಲಿ, ಕ್ಲೋಸ್ ಆಗಿರೋದಾಗ್ಲಿ, ಇಂಥದ್ದೇನಾದ್ರೂ ಇದ್ರೆ ಪ್ರೀತಿ ಇದೆ ಅಂತ ಹೇಳ್ಬಹುದು. ಮುತ್ಕೊಟ್ಟಿಲ್ಲ ತಪ್ಕೊಂಡಿಲ್ಲ ಅನ್ನೋದು ನಿನ್ನ ಅಬ್ಸರ್ವೇಷನ್? ರಿಡಿಕ್ಯುಲಸ್. ದಿ ಟ್ರೂತ್ ಇಸ್ ಐ ಲೈಕ್ ಟು ಕೀಪ್ ಮೈ ಲೈಫ್ ಪ್ರೈವೇಟ್. ನಿಮ್ ತರ ನಿಮ್ ಹಸ್ಬೆಂಡ್ ಕೂಡ ತುಂಬಾ ಪ್ರೈವೇಟಾ? ಇದು ನೋಡ್ತಿದ್ರೆ ಏನು ವಿಚಿತ್ರವಾಗಿಲ್ಲ? ಯಾವುದೋ ಬ್ಯಾಚುಲರೇಟ್ ಪಾರ್ಟಿ ಅನ್ಸುತ್ತೆ, ಅಲ್ಲೇನೇನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಹಾಗೆ ಅನ್ಕೊಂಡೆ. ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಇದು ರಾಹುಲ್ ಲಂಡನಲ್ಲಿ ಕಾಲೇಜಲ್ಲಿ ಇರುವಾಗ ಒಂದು ಡೇಟಿಂಗ್ ವೆಬ್ಸೈಟಲ್ಲಿ ಹಾಕಿದ ಫೋಟೋ ಅಂತ ಗೊತ್ತಾಯ್ತು. ಆ ಡೇಟಿಂಗ್ ವೆಬ್ಸೈಟು ಹುಡುಗರು ಹುಡುಗಿರಿಗೂ ಅಲ್ಲ, ಕೇವಲ ಹುಡುಗರಿಗೆ. ಅಂದ್ರೆ ರಾಹುಲ್ ಗೇನಾ? ಶಟ್ ಅಪ್, ಯು ಕ್ರಾಸಿಂಗ್ ಲಿಮಿಟ್ಸ್. ರಾಹುಲ್ಗೂ ಕೇಸ್ಗೂ ಏನ್ ಸಂಬಂಧ ಮೇಡಮ್? ಆಫ್ಟರ್ ಆಲ್ ಒಬ್ಬ ಎಸ್ಐಗಿದ್ದೆಲ್ಲ ಸಿಕ್ಕಿದೆ ಅಂದ್ರೆ ರತ್ನಾಕರ್ಗಿದ್ದೆಲ್ಲ ಸಿಗೋದು ತುಂಬಾ ಈಸಿ. ಕೋರ್ಟಲ್ಲಿ ನಿಮ್ಮನ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ವಿರುದ್ಧ ಯಾವುದೇ ಎವಿಡೆನ್ಸ್ ಸಿಕ್ಕರೂ ಅದನ್ನ ಆಯುಧವಾಗಿ ಯೂಸ್ ಮಾಡ್ತಾನೆ. ಇದು ಮ್ಯಾರೇಜ್ ವಿತ್ ಕನ್ವೀನಿಯನ್ಸ್ ಅಂತಾರೆ. ಸ್ಟಾಪ್ ಇಟ್, ದಟ್ಸ್ ನಾಟ್ ಇಟ್. ಈ ಮದುವೆಲಿ ದುಡ್ಡಿದೆ ಪ್ರೀತಿ ಇಲ್ಲ, ಆ ದುಡ್ಡುಗೋಸ್ಕರ ನೀವು ರಾಹುಲ್ನ ಮದುವೆ ಆಗಿದ್ಯಾ ಅಂತಾರೆ. ರಾಹುಲ್ ಇಂದ ಸ್ಟೇಟಸ್ ಸಿಕ್ತು, ಆದ್ರೆ ಸುಖ ಸಿಗ್ಲಿಲ್ಲ, ಆ ಸುಖನ ಹುಡುಕೊಂಡು ಇನ್ನೊಂದು ಸೀಕ್ರೆಟ್ ಅಫೇರ್ ಇಟ್ಕೊಂಡಿದ್ದಾ ಅಂತಾರೆ. ಇವನ್ ಇಫ್ ಇಟ್ಸ್ ಇನ್ ಎ ವೇರ್, ಇಫ್ ಎ ಗರ್ಲ್ ಸೇಸ್ ನೋ ಇಟ್ಸ್ ಎ ನೋ ಅಂಡ್ ದಿಸ್ ವಾಸ್ ಎ ನೋ. ಯೆಸ್, ರಾಹುಲ್ ಗೆ ಅಂತ ನಿಮಗೆ ಸೀಕ್ರೆಟ್ ಅಫೇರ್ ಇದೆ ಅಂತ ನಾಲ್ಕು ಗೋಡೆ ಮಧ್ಯೆ ನಿಮಗೆ ಹೆಲ್ಪ್ ಮಾಡಕ್ ಬಂದಿದ್ದು ನಾನು ಹೇಳಿದಕ್ಕೆ ನೀವು ಸಿಟ್ಟು ಹೋಗಿ ಅಫೇರ್ ನೋ ಅಂತ ಹೇಳ್ತಿದ್ರೆ, ರತ್ನಾಕರ್ ಕೋರ್ಟ್ ಅಲ್ಲಿ ಹೈಲೈಟ್ ಮಾಡೋದು ನೋನ್ ಅಲ್ಲ, ಅಫೇರ್ ನ ಹೈಲೈಟ್ ಮಾಡ್ತಾನೆ, ನಿನ್ನ ಕ್ಯಾರೆಕ್ಟರ್ನ ಸಾಯಿಸ್ತಾನೆ, ಈ ಕೇಸ್ ನ ಗೆದ್ದು ಬಿಡ್ತಾನೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಆತರ ಕಿರ್ಚಾಡ್ದೆ. ಮೇಡಮ್, ನಿಜದ ಬಗ್ಗೆ ಮಾತಾಡೋಣ. ಅಯ್ಯೋ ಮಾರಿ ವಿಕ್ರಮ್, ಡು ಯು ಹ್ಯಾವ್ ಎ ಗರ್ಲ್ ಫ್ರೆಂಡ್? ರೇಷ್ಮಾ ಅಂತ ವಾಟ್ಸಪ್ ಒಬ್ಳಿದ್ಲು. ದ ಫನಿ ಥಿಂಗ್ಸ್ ಅಬೌಟ್ ರಿಲೇಷನ್ಶಿಪ್ಸ್ ಆರ್ ದರ್ ಆರ್ ನೋ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ಡಿಸಪಾಯಿಂಟ್ಮೆಂಟ್ ಕೊಡುತ್ತೆ, ರಿಯಾಲಿಟಿ ಮನಸ್ಸಿಗೆ ಹರ್ಟ್ ಮಾಡುತ್ತೆ. ಮೊದಲು ಅವ್ರು ನನ್ನ ಡಿಸಪಾಯಿಂಟ್ ಮಾಡಿದ್ರು, ಆಮೇಲೆ ಎಲ್ಲ ಕಾಪಾಡ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ ರಾಹುಲ್ ನನಗೆ ಸಿಕ್ಕಿದಾಗ ಇಟ್ ಫೆಲ್ ಡಿಫ್ರೆಂಟ್. ಥ್ಯಾಂಕ್ ಯು ಸರ್. Look at the sensex. You guys get in. ಇಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಇಲ್ಲಿಂದ ಹೊರಡ್ತಾ ಇರಿ. Just give me 2 days. ಸರ್, ಗುಡ್ ಜಾಬ್. ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಆಗೋ ನನ್ನ ರಿಲೇಷನ್ಶಿಪ್ ಯಾವಾಗ ಪರ್ಸನಲ್ ಆಯ್ತೋ ನನಗೆ ಗೊತ್ತಾಗಲಿಲ್ಲ. ರಾಹುಲ್ ಧನಂಜಯ್ ಕನ್ಸ್ಟ್ರಕ್ಷನ್ಸ್ ಆರ್ ಗೆಟಿಂಗ್ ಅಗ್ರೆಸಿವ್ ವಿತ್ ಮೀಟಿಂಗ್. ಅದ್ ಪಕ್ಕದಲ್ಲಿ ಇಡು. ರಾಹುಲ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಇಟ್ ಕ್ಯಾನ್ ವೈಟ್. ಸ್ಯಾಮ್, ಡೂ ಯು ಲೈಕ್ ಮೀ? ಸರ್ಗಿಂತ ರಾಹುಲ್ ಅನ್ನೋದೇ ನನಗೆ ತುಂಬ ಕಂಫರ್ಟಬಲ್ ಆಗಿದೆ. ಇಷ್ಟ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ? ನನ್ನ ಮದುವೆ ಮಾಡ್ಕೊ. ಡೋಂಟ್ ಬಿ ಸರ್ಪ್ರೈಸ್. ಈ ಕಡಿಮೆ ಸಮಯದಲ್ಲಿ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ಈ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ದುಡ್ಡಿಲ್ಲದೆ ಅಮ್ಮನ್ನ ಉಳಿಸ್ಕೊಳಕಾಗಿಲ್ಲ ಅಂದ್ರೆ ಏನರ್ಥ? ನನ್ನ ಮದುವೆ ಮಾಡ್ಕೊ.
ಸ್ಟೇಟಸ್ ಇರುತ್ತೆ, ದುಡ್ಡು ಇರುತ್ತೆ, ಮರ್ಯಾದೆ ಇರುತ್ತೆ, ಬೇಸಿಕಲಿ ಒಂದು ಒಳ್ಳೆ ಲೈಫ್. ಪ್ರಪೋಸ್ ಮಾಡುವಾಗ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ, ನೀನೇನ್ ರಾಹುಲ್ ದುಡ್ಡು ಸ್ಟೇಟಸ್ ಅಂತೆಲ್ಲ ಮಾತಾಡ್ತಿದ್ಯಾ? ಯಾಕಂದ್ರೆ ನಾನು ನಿನಗೆ ಪ್ರೀತಿನ ಆಫರ್ ಮಾಡೋದಕ್ಕಾಗಲ್ಲ. ಅಫೆಕ್ಷನ್ ಇಸ್, ಕೇರಿಂಗ್ ಇಸ್, ಆದ್ರೆ ನಮ್ಮ ಮಧ್ಯದಲ್ಲಿ ಜೀವನದಲ್ಲಿ ಪ್ರೇಮ ಅನ್ನೋದೇ ಇರಲಿಲ್ಲ. ಅವನ ಪ್ರಪೋಸಲ್ನ ನಾನು ಕಣ್ಮುಚ್ಕೊಂಡು ಒಪ್ಕೊಂಡ್ಬಿಟ್ಟೆ. ಹೇಗಾದರೂ ಮಾಡಿ ಅವನನ್ನು ಬದಲಾಯಿಸ್ಬೋದು ಅಂತ ನಾನು ಅಂದ್ಕೊಂಡೆ, ಮದುವೆನೂ ಮಾಡಿಕೊಂಡೆ. ನಮ್ಮ ಹನಿಮೂನ್ ಹೇಗಾಯ್ತು ಗೊತ್ತಾ? ದಿಸ್ ಇಸ್ ಬ್ಯೂಟಿಫುಲ್ ರಾಹುಲ್, ಥ್ಯಾಂಕ್ ಯು. ದಟ್ಸ್ ಯುವರ್ ರೂಮ್. ರಾಹುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ, ಲೈಫ್ ಎಲ್ಲ ಮಾರ್ಕೆಟಿಂಗೇ ಮಾಡ್ದ. ಮೊದಲು ನಿಂಗೆ ಇಷ್ಟ ಆಗೋದು ಹೇಳ್ದ, ಆಮೇಲೆ ತಿಳ್ಕೊಬೇಕಾಗಿರೋದು ಹೇಳ್ದ. ಈ ಕೇಸ್ ಬರೀ ರಾಹುಲ್ದಲ್ಲ, ರಾಹುಲ್ಗೆ ಏನೋ ಮ್ಯಾಟ್ರ್ ಹೊರಗೆ ಬರಬಾರ್ದು. ಅದಕ್ಕೇನೆ ರಾಹುಲ್ ಇಲ್ಲಿಲ್ಲ ಅಂದ್ರೆ ಕಷ್ಟ ಮೇಡಮ್. ಒಂದ್ಸರಿ ಸ್ಟೇಷನ್ಗೆ ಹೋದ್ರೆ ಸನ್ ಆಫ್ ವೈಫ್ ಆಫ್ ಅಂತ ಬರ್ದ್ಬಿಡ್ತಾರೆ. ಅಶೋಕ್ನ ಸಾಯಿಸಿದ ಮರುಕ್ಷಣನೇ ರಾಹುಲ್ಗೂ ಈ ಕೇಸ್ಗೂ ಸಂಬಂಧ ಬಂತು. ನಾಳೆ ಕೋರ್ಟಲ್ಲಿ ರತ್ನಾಕರ್ ಖಚಿತವಾಗಿ ನಿಮ್ಮ ಮ್ಯಾರೇಜ್ ಟಾಪಿಕ್ ತೆಗಿತಾನೆ. ನನ್ನ ಹತ್ರ ಎಮೋಷನಲ್ ಆಗಿ ರಾಹುಲ್ ಗೆ ಅಂತ ನಿಜ ಹೇಳ್ದ ಹಾಗೆ ನಿಜ ಹೇಳ್ಬಿಡ್ಬೇಡಿ, ಸಿಕ್ಕಾಕೋತೀರಾ? ಅದಿರಬಹುದು, ಆದ್ರೆ ರಾಹುಲ್ ಗೆ ಅಂತ ಗೊತ್ತಾದ್ಮೇಲೆ ನೀವು ಡೈವೋರ್ಸ್ ಆಗಿಲ್ಲ ಅಂದ್ರೆ ರಾಹುಲ್ ನಿಜವಾಗ್ಲೂ ದುಡ್ಡುಗೋಸ್ಕರ ಮದ್ವೆ ಆಗಿದ್ದೀರಾ ಅಂತ ರತ್ನಾಕರ್ ಹೇಳ್ತಾನೆ. ನಿಮಗ್ ಸಿಂಪತಿ ಇರಲ್ಲ. ಸೋ ಕೆಲವು ಸಾರಿ ಕ್ವೆಶ್ಚನ್ಗೆ ಕ್ವೆಶ್ಚನ್ನೇ ಆನ್ಸರು. ಅರ್ಥ ಆಗ್ಲಿಲ್ಲ ಮೇಡಮ್. ರತ್ನಾಕರ್ ಸುಮ್ಮನೆ ಲಾಯರ್ ಆಗ್ಲಿಲ್ಲ, ಅವನ ವೈಫು ದೊಡ್ಡ ಜಡ್ಜ್ ಮಗಳು, ಲವ್ ಮ್ಯಾರೇಜ್ ಆಗಿರಬಹುದು ಅವ್ರದ್ದು. ಮದ್ವೆ ಆದ್ಮೇಲೆ ಮಾತ್ರ ಅವನ ಜೀವನನೇ ಬದಲಾಯ್ತು. ಸೊ ನಿನ್ ಮಾತಿನ ಅರ್ಥ, ನಾನ್ ಮಾಡಿದ ತಪ್ಪು ನೀನ್ ಮಾಡಿದ್ದು ಸರಿ ಅಂತ ಅರ್ಥನಾ? ಎಕ್ಸಾಕ್ಟ್ಲಿ ಹಾಗೆ ಕೇಳ್ಬೇಕು. ಆದ್ರೆ ಈ ತರ ವಿಷಯನೆಲ್ಲ ಬ್ಯಾನರ್ಜಿ ಹೇಳ್ಕೊಟ್ಟಿರ್ತಾನೆ ಅನ್ಕೊಂಡೆ. ವೆರಿ ಬ್ಯಾಡ್. ನಿಮ್ಗಿಂತ ಅರ್ಜೆಂಟ್ ಕೆಲಸ ಏನಿತ್ತು? ಕೇಸ್ ಮಾತ್ರ ನೀನ್ ನೋಡ್ಕೋ. ನಾವು ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಗೊತ್ತಾಗ್ಬಿಟ್ಟಿದೆ. ವಾಟ್, ಹೇಗೆ? ಏನೋ ಗೊತ್ತಿಲ್ಲ, ಆದ್ರೆ ವೆಲ್ಕಮ್ ಟು ಕಣ್ಣೂರ್ ಅಂತ ಮೆಸೇಜ್ ಬಂದಿದೆ. ಬಿ ಕೇರ್ಫುಲ್. ಓಕೆ. ವಿಕ್ರಮ್ ಏನ್ ಮಾಡ್ತಾ ಇದ್ದಾನೆ? ರತ್ನಾಕರ್ ಹೇಳಿರೋ ಹಾಗೆ ಬುದ್ಧಿವಂತರ ಅನ್ಸುತ್ತೆ. ಹಿ ಸೀಮ್ಸ್ ಟು ಗುಡ್ ಅಟ್ ವಾಟ್ ಹಿ ಡಸ್. ಓಕೆ, ರೀಚ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಮೇಡಮ್, ಒಂದು ಫ್ರೆಂಚ್ ಫ್ರೈಸು, ಫಿಶು, ನನಗೊಂದು ಡಬಲ್ ರೋಟಿ. ಹಾ, ಫಾಸ್ಟ್. ನಿನಗೆ ಹೇಗೆ ಗೊತ್ತು ಫಿಶ್? ಇನ್ವೆಸ್ಟಿಗೇಷನ್ ಅಂದ್ರೆ ಕೇಳಿ ತಿಳ್ಕೊಳ್ಳೋದಲ್ಲ, ತಿಳ್ಕೊಂಡು ಹೇಳೋದು. ಇನ್ನೇನು ಗೊತ್ತು? ಅಶೋಕ್. ಅಶೋಕ್? ಅದೇ ಅಶೋಕ್ ನಿಮ್ಗೆ ಇವಾಗಿಂದ ಗೊತ್ತು ಅಂತ? ರಾಹುಲ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಆ ಕಂಪ್ನಿ ಇವೆಂಟ್ಸ್ಗೆ ಪೊಲೀಸ್ ಸೆಕ್ಯೂರಿಟಿ ಇನ್ ಚಾರ್ಜ್. ಹಿ ವಾಸ್ ಇನ್ ರಾಹುಲ್ಸ್ ಪೇ ರೋಲ್. ಪೇ ರೋಲ್ ಅಂತ ಫ್ಯಾನ್ಸಿ ಪದ ಯಾಕ್ಬಿಡಿ, ಕೆಲ್ಸಗಾರ ಅಂತ ಹೇಳಿ. ಸೊ ಅಶೋಕ್ 2 ಇಯರ್ಸ್ ಇಂದ ಗೊತ್ತಾ? ಇದನ್ ನೋಡಿ ಮೇಡಮ್, ಅಶೋಕ್ ಸತ್ತಿದ ದಿನ ಹೋಟೆಲ್ CCTV. ಬಂದ, ಕಾಯ್ಲಿಲ್ಲ, ಡೋರ್ ಲಾಕ್ ಮಾಡದೆ ಒಳಗೆ ಹೋದ, ಬಾಗಿಲು ತೆಗ್ದೇ ಇತ್ತು. ನೀವೇನೋ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಡೋರ್ ಲಾಕ್ ಮಾಡೋದಕ್ಕೆ ಮರ್ತ್ ಹೋದೆ ಅವತ್ತು. FIR ಇರೋದು ಅದೇ ಅಲ್ವಾ? FIR ಇಲ್ದೇ ಇರೋ ನಿಮಗೆ ಮಾತ್ರ ಗೊತ್ತಿರೋದು ನನಗೆ ಬೇಕು. ಅಶೋಕ್ ಎಂಟರ್ ಆಗಿದ್ದು 1:25 PM. ನೀವು ಕರೆಕ್ಟಾಗಿ ಒಂದು ಗಂಟೆ ಆದ್ಮೇಲೆ ಅವನ್ನ ಸಾಯಿಸಿದ್ದೀರಾ. ಆ ಒಂದು ಗಂಟೆಲಿ ಏನು ನಡೀತು? ಅಷ್ಟು ಸರಿ ರೇಪ್ ಮಾಡ್ದ ಅಂತ ಸೇಫ್ ರೇಪ್ ಮಾಡ್ದ? ವಿಕ್ರಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೋರ್ಟಲ್ ಪ್ರೂಫ್ ಇರೋ ವ್ಯಾಲ್ಯೂ ನಿಮ್ ಕೋಪಕ್ಕಿಲ್ಲ ಮೇಡಮ್? ಪ್ರೂಫ್? ವಾಟ್ ಪ್ರೂಫ್? 2010 ಗೀತಂ ಕಾಲೇಜ್ ಆನ್ಯುವಲ್ ಡೇ ಫಂಕ್ಷನ್. ಈ ಕಡೆ ನೀವು, ಮತ್ತಿಲ್ಲಿ. ಸೊ ವಾಟ್, ಕಾಲೇಜ್ ಫೆಸ್ಟಿವಲ್ಗೆ ತುಂಬಾ ಜನ ಬರ್ತಾರೆ, ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡಿದ ತಕ್ಷಣ ಅವ್ರ ಜೊತೆ ಸಂಬಂಧ ಇದೆ ಅಂತ ಅರ್ಥ ಅಲ್ವಲ್ಲ? ಪಾಯಿಂಟ್ ಅದಲ್ಲ ಮೇಡಮ್, ನಿಮ್ಗೆ ಅಶೋಕ್ ಗೊತ್ತಾ ಅಂದ್ರೆ ನೀವು ಸುಳ್ಳು ಹೇಳಿದ್ರಿ. ನಾಳೆ ಇದೇ ವಿಷಯ ಇಟ್ಕೊಂಡು ರತ್ನಾಕರ್ ಕೋರ್ಟಲ್ಲಿ ನಿಮಗೆ ಪ್ರಶ್ನಿಸ್ತಾನೆ ಇಲ್ಲೀಗಲ್ ಅಫೈರ್ ಅಂತಾನೆ. ಯಾಕಂದ್ರೆ FIR ಮಾಡುವಾಗ ಸುಳ್ಳು ಹೇಳಬಾರ್ದು, ಸುಳ್ಳು ಪ್ರೂವ್ ಆದ್ರೆ ನಿಜನ ಹೊಸ್ದಾಗ ಹೇಳಕ್ಕಾಗಲ್ಲ. ನೀವು ಮಾತಾಡಿದ ಫೈನಲ್ ಅಂತ ಕನ್ಕ್ಲೂಷನ್ ಬಂದ್ಬಿಟ್ರೆ ನನ್ನ ಫೀಲಿಂಗ್ಸ್ ಏನ್ ಬೆಲೆ ಸಿಕ್ತು? ವ್ಯಾಲ್ಯೂ ಯಾಕಿಲ್ಲ? ನೀವು ನಿಜವಾಗ್ಲೂ ನಿಜ ಹೇಳಿದ್ರೆ ಈ ಸಿಚುವೇಶನ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ, ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡು ಹೋಗ್ತೀನಿ.
ಸೊ ಮದುವೆ ಮಾಡ್ಕೊಂಡಿದ್ದೆ, ರಾಹುಲ್ ಜೊತೆ ಇದ್ದೆ, ಬಟ್ ಐ ಫೆಲ್ಟ್ ವೆರಿ ಎಂಪ್ಟಿ. ಒಂದ್ಸಲ ಏನಾಯ್ತು ಅಂದ್ರೆ ಅಶೋಕ್ ಸರ್ ಹಾಯ್, ಅವತ್ತು ಸಿಕ್ಕಿದ ತಕ್ಷಣ ನನ್ನ ಗುರುತು ಹಿಡ್ದ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಅಶೋಕ್ ವಾಸ್ ನೈಸ್ ಟು ಮೀ. ಇನ್ ನಾನು ಕೂಡ ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಟ್ಟೆ. ಇನ್ ಮೈ ನಥಿಂಗ್ ಲೈಫ್ ಅಶೋಕ್ ಬಿಕೇಮ್ ಸಮಥಿಂಗ್, ಅ ಫ್ರೆಂಡ್. ಅ ಫ್ರೆಂಡ್ ಹೂ ನೆವರ್ ಆಸ್ಕ್ಡ್ ಎನಿ ಕ್ವೆಶ್ಚನ್ಸ್, ಅ ಫ್ರೆಂಡ್ ಹೂಮ್ ಐ ಕುಡ್ ಟ್ರಸ್ಟ್. ನಾನು ಕುನೂರ್ಗೆ ಹೋಗ್ತೀನಿ ಅಂದ್ರೆ ಅವನು ನನ್ನ ಜೊತೆ ಬರ್ತೀನಿ ಅಂದ. ಯಾಕೆ ಏನು ಅಂತ ಏನು ಕೇಳಿಲ್ಲ. ಮತ್ತೆ ಅವತ್ತು ಡೋರ್ನ ಬೇಕು ಅಂತ ಓಪನ್ ಇಟ್ಟಿದ್ದೆ. ಅವನು ನನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ಅವನೊಂದು ಒಳ್ಳೆ ಫ್ರೆಂಡ್ ಅಲ್ಲ ಅನ್ನೋದು ನನ್ಗೆ ಆಮೇಲೆ ಅರ್ಥ ಆಯ್ತು. ಸ್ಲೋಲಿ ಹಿ ಸ್ಟಾರ್ಟೆಡ್ ಡ್ರಾಪಿಂಗ್ ಸಮ್ ಹಿಂಟ್ಸ್. ವಾಟ್ ಯು ಡೂಯಿಂಗ್ ಅಶೋಕ್? ಪ್ಲೀಸ್ ಲೀವ್. Ten years of friendship and he was ready to give all of it just for sex. Jora kirchkonde, aruchkonde. But he was like an animal. ನಮ್ಮಗ್ ಆಗ್ತಿಲ್ಲ, ಇದೇ ನಿಜ. ಅಶೋಕ್ ನಿಮ್ಗೂ ಇರೋ ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಯಾರಿಗಾದ್ರು ಗೊತ್ತಾ? ರಾಹುಲ್ಗೆ, ಬ್ಯಾನರ್ಜಿ ಅವ್ರಿಗೆ, ಇವಾಗ ನಿನಗೆ. ಆ ಗೀತಮ್ ಕಾಲೇಜ್ ಫೋಟೋ ಸಾಫ್ಟ್ ಕಾಪಿ ಮನೇಲಿದೆ, ಮಾರ್ನಿಂಗ್ ಹೋಗಿ ಡಿಲೀಟ್ ಮಾಡ್ತೀನಿ. ಹೆದರಬೇಡಿ, ನಿಮ್ಮ ಕಾಲೇಜ್ ವಿಷಯ ಹೊರಗ್ತಕ್ಕೆಲ್ಲ. ನೀವು ಕೂಡ ಈ ವಿಷಯ ಯಾರಿಗೂ ಹೇಳಬೇಡಿ. ನಾವೀಗ ಜಸ್ಟ್ ಯೋಚನೆ ಮಾಡಬೇಕಾಗಿರೋದು ಅಶೋಕ್ ರೇಪ್ ಮಾಡೋಕೆ ಮುಂಚೆ ಏನು ಮಾಡ್ದ ಅಂತ ಸೆಟ್ ಮಾಡಬೇಕು. ಮಾಡ್ಬೋದು, ಮಾಡೋಣ. ಎಫ್ಐಆರ್ಲಿ ತಲೆಗೇನೋ ತಗ್ಲಿದೆ ಅಂತ ಬರ್ತಿದೆ. ತಲೆಗೆ ತಗ್ಲಿದ ತಕ್ಷಣ ನೀವು ಬ್ಲ್ಯಾಕ್ಔಟ್ ಆದ್ರಿ, ಡಾಕ್ಟರ್ ಹತ್ರ ಸರ್ಟಿಫೈ ಮಾಡಿಸ್ಬೋದು. ಬ್ಲ್ಯಾಕ್ಔಟ್ ಆಗಿ ಎಚ್ಚರ ಆದಾಗ ಅವ್ನ ನಿಮ್ಮ ಪಕ್ಕದಲ್ಲಿದ್ದ. ರತ್ನಾಕರ್ ನಂಬ್ತಾರ? ಸುಳ್ಳು ನನ್ನ ನಿಜದ ತರ ಹೇಳಬೇಕು, ಆದ್ರೆ ನಿಜ ಹೇಳಕ್ಕೆ ಜಸ್ಟ್ ಧೈರ್ಯ ಸಾಕು. ಅಫ್ಕೋರ್ಸ್ ಆಗಾಗ ನಿಜನ ಪ್ರೂವ್ ಮಾಡೋದಕ್ಕೆ ಸುಳ್ಳಿನ ಹೆಲ್ಪ್ ತಗೋಬೇಕು, ತಪ್ಪೋದಿಲ್ಲ. ತಪ್ಪು ಅಲ್ಲ, ಮೊದಲು ನೀವು ನಂಬಿ ಮೇಡಮ್, ಆಮೇಲೆ ರತ್ನಾಕರ್ ನಂಬ್ತಾನೆ. ಇನ್ನೊಂದು, ಇದುವರೆಗೂ ಎರಡು ಐಡಿಯಾ ಕೊಟ್ಟಿದ್ದೀನಿ, ಲೆಕ್ಕ ಹಾಕಿದ್ರೆ 40 ಲಕ್ಷ ಆಗತ್ತೆ. ಲಾಸ್ಟಲ್ಲಿ ಕೊಡ್ತೀನಿ ಅಂತ ಯಾಮಾರಿಸ್ಬೇಡಿ, ಯಾಕಂದ್ರೆ ಇಲ್ಲಿ ಬೆನರ್ಜಿ ಇಲ್ವಲ್ಲ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಾ? ನಥಿಂಗ್. ಗಾಂಧೀಜಿಯವ್ರು ಏನ್ ಹೇಳಿದಾರೆ ಗೊತ್ತಾ? ಸಿಚುವೇಶನ್ ನಮ್ ಕಂಟ್ರೋಲ್ ಇರ್ಬೇಕಂದ್ರೆ ಪ್ರೀತಿಯಿಂದ ಕೆಲಸ ಮಾಡೋರ್ಗಿಂತ ದುಡ್ಡುಗೋಸ್ಕರ ಕೆಲಸ ಮಾಡೋನ ಜಾಸ್ತಿ ನಂಬಬೇಕು. ಯಾರು ಅಲ್ಲ, ನಾನೇ ಹೇಳ್ತಿರೋದು. ವಾಟ್ರಾ? ಸರಿ ಮ್ಯಾಟ್ರ ಹೇಳಿ. ವಿಕ್ರಮ್, ಒಂದು ಲಾಕ್ ರೂಮ್ ಇಂದ ಏನಾದ್ರೂ ಹೊರಗಡೆ ತಗೊಂಡು ಹೋಗ್ಬೇಕು ಅಂದ್ರೆ ಹೇಗ್ ತಗೊಂಡು ಹೋಗ್ತೀಯಾ? ಮಾಡಬಹುದು, ಎಷ್ಟು ಕೊಡ್ತೀರಾ? ನೀನೆ ಹೇಳು. ಅಂದ್ರೆ 3 ಕೋಟಿ ಅಲ್ಲ, 30 ಲಕ್ಷ. ಅಷ್ಟ ಸ್ಪೆಷಲ್ ಆಗಿ ಕೇಳಿದ್ರಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ತೀರಿ ಕಣ್ಣೂರ ಗ್ರಾಮಿಕ್ಸ್. ಓಕೆ ಓಕೆ
ಓಕೆ ಅಂತಿದ್ದೀರಂದ್ರೆ ರೂಮಲ್ಲಿ ಏನೋ ಇಂಪಾರ್ಟೆಂಟ್. ಐಡಿಯಾ ಪ್ಲೀಸ್. ಸಿಗರೇಟ್ ಹಚ್ಚಿದ್ರೆ ಅಲಾರ್ಮ್ ಆಗತ್ತೆ ಅಂದ್ರೆ ಅದೇ ಲೈಟರ್ ಕೊಟ್ಟರೆ ಆಗೋದಿಲ್ವಾ? ಛೇ, ಡೈಲಾಗ್ ಟೈಮಿಂಗ್ ತಪ್ಪಾಯ್ತು. ಅಲಾರಂ ಹೊಡೆದಾದ್ಮೇಲೆ ಎಲ್ಲರೂ ಹೊರಗೆ, ನಾವು ಒಳಗೆ. ಸಿಂಪಲ್. ಇನ್ನೇನಾದರೂ ಬೇಕಿದ್ರೆ ಹೇಳಿ, ಡಿಸ್ಕೌಂಟ್ ಕೊಡ್ತೀನಿ. ಹಲೋ. ಹಾಂ, ಯಾವ ಕೇಶೋ? ಒನ್ ಇಯರ್ ಬ್ಯಾಕ್ ಮಿಸ್ಸಿಂಗ್ ಕೇಶ. ನಾನು ಬಿಸಿಯಾಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ ಓಕೆ, ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಸಾರಿ ಮೇಡಮ್, ಏನು ಮಾತಾಡ್ತಿದ್ವಿ? ಈ ಮಿಸ್ಸಿಂಗ್ ಕೇಸ್ ಯಾವುದು? ಅದ್ಯಾವುದೋ ಬೇರೆ ವಿಷಯ ಮೇಡಮ್, ನಮ್ಮ ಮ್ಯಾಟ್ರ್ ಹೇಳಿ. ಒನ್ ಇಯರ್ ಬ್ಯಾಕ್ ಅಂದ್ರಲ್ಲ, ಯಾವುದದು? ಕೋರ್ಕೊಳ್ದೆ ಒಬ್ಬರ ಲೈಫಲ್ಲಿ ಕಾಲಿಟ್ಟೆ, ಈಗ ಅವ್ರ ಕೇಸು ನನ್ನ ತಲೆಗೆ ಬಂದಿದೆ. ಯಾರು? ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಶ್ರೀ ರೆಡ್ಡಿ ಪೂರ್ತಿ ಹೆಸರು ಯಾಕೆ ಸರ್? ರೆಡ್ಡಿ ಅಂತ ಕರೀರಿ ಸಾಕು. ಆದ್ರೂ ನಾನು ಕೇಳ್ತೀನಿ, ಒಂದ್ಸಲ ರೇಷ್ ಮಾತ್ರ ಹೋಗಿ ಮಸಾಜ್ ಮಾಡ್ಕೊಂಡ್ ಬರ್ಬೋದಲ್ಲ ಸರ್? ಎಲ್ಲ ನೋವು ಕಡಿಮೆ ಆಗ್ಬಿಡುತ್ತೆ. ಬೇಡ ಸುಂದರಪ್ಪ, ಅವ್ಳ ಗಂಡ ಮನೇಲಿ CCTV ಇಟ್ಟಿದ್ದಾನೆ, ಸಿಕ್ಕಾಕೊಂಡ್ರೆ ವಿಡಿಯೋ ವೈರಲ್ ಆಗುತ್ತೆ. ಪಬ್ಲಿಕ್ ಮೊದ್ಲೇ ಪೊಲೀಸ್ ಮೇಲೆ ಕೋಪ ಆಗಿದ್ದಾರೆ. ಸ್ಪೆಷಲ್ ಶುಂಠಿ ಟೀ ಅಣ್ಣ. ಏನು, ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಇಲ್ಲ ಅಣ್ಣ. ಇವ್ನು ಸ್ಕೂಲಿಗೆ ಹೋಗಿ ಕಲೆಕ್ಟರ್ ಆಗ್ಬೇಕಾ? ಈಗ ಕಾನ್ಸ್ಟೇಬಲ್ ಮಾತ್ರ ಆಗಲ್ಲ. ನೋಡು. ಅರೆ, ಎತ್ತರೋ ಎತ್ತರೋ ಎತ್ತರೋ. ಈ ಪೇಪರ್ ಏನು ನೋಡ್ರೋ? ಫಸ್ಟ್ ಟೈಮ್ ಬಂದಾಗಲೇ ನೋಡಿದೆ. ಸ್ವಲ್ಪನೂ ಶಕ್ತಿ ಇಲ್ಲದೆ ಇರೋ ಥರ ಅನ್ನಿಸ್ದ. ಆದರೆ ಆ ಕಣ್ಣಲ್ಲಿ ಹಠ ಇತ್ತು. ಎಂಥ ಕಣ್ಣದು! ಒಂದ್ಸಲಿಗೆ ನಿಲ್ಲಿಸ್ಲಿಲ್ಲ, ಹಾಗೆ ಸ್ಟೇಷನ್ ಬರ್ತಾನೆ ಇದ್ದ. ಅಲ್ಲ ಸರ್, ಒಬ್ರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ, ಇನ್ನೊಬ್ರು ಕೇಳಿಸ್ಕೊತಾ ಇಲ್ಲ. ಅವ್ರು ನಮ್ಮ ಫಾದರ್ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಏನಾದರೂ ಮಾಡಿ ಸರ್. ಹೇಯ್, ಪೊಲೀಸ್ ಸ್ಟೇಷನ್ ಇದು, ಯಾಕೆ ಕಿರಿಸ್ತಾ ಇದೆಯಾ ಸರ್? ಮೂರು ದಿನ ಆಯ್ತು ಸರ್ ನಮ್ಮ ಅಪ್ಪ ಮಿಸ್ ಆಗಿ, ಇವ್ರು ಯಾರು ಕೇಳಿಸ್ಕೊಂತಾನೆ ಇಲ್ಲ ಸರ್. ನೀವೇನಾದ್ರೂ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಹೆಸರೇನು? ಪ್ರೊಫೆಸರ್ ವಿನಯ್ ವರ್ಮಾ, ರಿಟೈರ್ಡ್. ನಿನ್ನ ಹೆಸರೇನು? ಆದರ್ಶ್. ಆದರ್ಶ್, ನೋಡು ಆದರ್ಶ್, ಕಣ್ಣೂರ್ಲಿ 4 PS ಇದೆ, 100 ಪೆಂಡಿಂಗ್ ಕೇಸ್ಗಳು, ಸುಮಾರು ಮಿಸ್ಸಿಂಗ್ ಕೇಸ್ಗಳು, ಅದೆಲ್ಲ ನಾವೇ ನೋಡ್ಕೋಬೇಕಲ್ವಾ? ಇನ್ವೆಸ್ಟಿಗೇಷನ್ ಟೈಮ್ ಆಗುತ್ತೆ. ಹಿಡಿಲಿಲ್ಲ ಅಂದ್ರೆ ಹೇಗೆ? ಕಂಪ್ಲೇಂಟ್ ಕೊಟ್ಟಿದ್ಯಾ? FIR ಕೂಡ ಫೈಲ್ ಮಾಡಿದ್ದೀವಿ ಸರ್. ಬರ್ದಿದ್ದಾರಲ್ಲ, ಹುಡುಕ್ಬಿಟ್ಟು ಫೋನ್ ಮಾಡ್ತೀವಿ, ಹೋಗು. ಅದಾಗಲ್ಲ ಸರ್. ಹೊರಡು. ಬ್ಯಾಟ್ಮನ್ ತರ ಮಾಸ್ಕ್ ಏನ್ ರೆಡ್ಡಿ? ಕ್ಯಾನ್ಸರ್ ಅಂತೆ ಸರ್. ಕ್ಯಾನ್ಸರಾ? ಹೌದು. ಮುಟ್ಟಿದ್ರೆ ಅಂಟ್ಕೊಳ್ಳೋದ ತಾನೆ? ಏಯ್, ಸೋಪ್ ತಗೊಂಬರ ಅರ್ಜೆಂಟ್ ಆಗಿ. ಮೊದ್ಲೇ ರಿಕವರಿ ಮಾಡಲ್ ಇದ್ದೀನಿ ಸರ್. ಒಳಗಡೆ ರಿಕವರಿಗೆ ಬಂದಿದ್ದಾರೆ, ಕಳಿಸ್ಲಾ? ಎಲ್ಲರೂ ಒಂಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅನವಶ್ಯಕವಾಗಿ ಆದರ್ಶ್ತಾರ ಸುಮ್ಮನೆ ಕಿರ್ಚಾಡಿದ್ರೆ ಏನ್ ಬರುತ್ತೆ? ಇರಿಟೇಷನ್ ಟೆನ್ಷನ್ ಬಿಟ್ಟು. ನಾನು ಕೂಡ ಅದೇ ಹೇಳಿದೆ ಸರ್, ಸುಮ್ಮನೆ ಯಾಕೆ ತಿರುಗ್ತೀಯಾ, ಹೋಗಿ ರೆಸಾರ್ಟ್ ನೋಡ್ಕೋ ಅಂತ ಹೇಳಿದೆ. ರಿಸಾರ್ಟಾ? ದೊಡ್ಡದೆ. ಮತ್ತೆ ಲೇಟ್ ಯಾಕೆ ರೆಡ್ಡಿ? ಬೇಗ ಫೈಲ್ ತಗೊಂಬ, ಸುರೇಶ್ ಸರ್ನ ಮ್ಯಾನೇಜ್ ಮಾಡೋಣ. ಇಂಟ್ರೆಸ್ಟ್ ಕೇಸ್ ಮೇಲ, ರೆಸಾರ್ಟ್ ಮೇಲ ಸರ್? ಇನ್ಫಾರ್ಮೇಶನ್ ಬೇಕಾ, ಒದೇ ಬೇಕಾ ಸರ್? ರೆಸಾರ್ಟ್ ನಿಮ್ದೇನಾ? ಹೌದು ಸರ್. ಆಸ್ತಿ ಗಲಾಟೆ ಏನಿಲ್ಲ ತಾನೆ ಸರ್? ಜನರಲ್ ಆಗಿ ತರ ಗಲಾಟೆ ಆದ್ರೆ ಕೆಲವ್ರು ಪ್ರೆಷರ್ ತಡಿಯಕ್ಕಾಗದೆ ಓಡ್ ಹೋಗ್ತಾರೆ, ಇನ್ ಕೆಲವ್ರು ತಡಿಯಕ್ಕಾಗದೆ ಸತ್ತು ಹೋಗ್ತಾರೆ. ನಮ್ಮಪ್ಪ ಓಡೋಗೋಷ್ಟು ಹೇಡಿನೂ ಅಲ್ಲ, ಮತ್ತೆ ಸಾಯೋಂತ ಪರಿಸ್ಥಿತಿನೂ ಇರಲಿಲ್ಲ ಸರ್. ತಗೋ, ನಾನು ಇನ್ನೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಅವ್ರು ಕೊಟ್ಟಿರೋ ಧೈರ್ಯ ಸರ್. ಹಾಗಾದ್ರೆ ಯಾರೋ ಸಾಯ್ತಿರ್ತಾರೆ. ಹಾಗಾಗಿರ್ಬೋದು ಅಂತ ಡೌಟ್. ಪೊಲೀಸ್ ಅಲ್ವಾ? ನೋಡು ಆದರ್ಶ್, ನಮ್ಮ ಸ್ಟೇಷನ್ಲಿ 2 ತರ ಕೆಲಸ ನಡೆಯುತ್ತೆ. ಒಂದು ಮೇಲಿಂದ ಆರ್ಡರ್ ಬಂದ್ರೆ, ಇನ್ನೊಂದು ಕೆಳಗಿಂದ ದುಡ್ಡು ಕೊಟ್ರೆ. ಮೇಲಿಂದ ಆರ್ಡರ್ ಬರೋಕ್ಕೆ ವಾರ ಆಗ್ಬೋದು, ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು. ಅದ್ರ ಕೆಲಸ ಆಗುತ್ತೋ ಅಂತ ಗ್ಯಾರಂಟಿ ಇಲ್ಲ. ನನಗೆ 2 ಟೈಪು ಓಕೆ. ಮತ್ತೆ ನಿನಗೆ ಎಷ್ಟು ಖರ್ಚಾಗುತ್ತೆ ಸರ್? 10,000 ಅಲ್ಲ. ಚೆನ್ನಾಗೇ ಹೇಳ್ದಲ್ಲ ರೆಡ್ಡಿ.
ಕ್ಯಾಶ್ ಓರ್ ಚೆಕ್. ಕೈಲಾದ್ರೆ ಕ್ಯಾಶ್, ಕಷ್ಟ ಆದ್ರೆ ಚೆಕ್. ಐ ಟಿ ಪ್ರಾಬ್ಲಮ್ ಬರುತ್ತೇನೋ. ಅದು ತಪ್ಪಾದ್ರೆ ರೆಡಿ, ಹಂಗಾದ್ರೆ ಓಕೆ. ನಾನು ಕ್ಯಾಶ್ ಅರೇಂಜ್ ಮಾಡ್ತೇನೆ ಸರ್. ಫೈಲ್ ಕೊಡು. ವಿನಯ್ ವರ್ಮಾ ಸರ್, ಆ ದಿನ ಮಾರಿಯಮ್ಮನ್ ಗುಡಿ ವಿಷಯದಲ್ಲಿ ಊರಲ್ಲಿರೋರೆಲ್ಲರೂ ಕಲೆಕ್ಟರ್ ಹತ್ರ ಹೋಗಿದ್ವಿ ಸರ್. ಆಮೇಲೆ ಸಾರಿ ಸರ್. ಆಮೇಲೆ ಸಾಯಂಕಾಲ ಬರೋದ್ರೊಳಗಡೆ ಕಾರ್ ಮನೆಯಲ್ಲೇ ಇತ್ತು, ಸಾವುಕಾರರು ಬಂದಿದ್ದಾರಂತೇಳಿ ನಾನು ಒಳಗಡೆ ಹೋದೆ. ಇದೆಲ್ಲ ಯಾವಾಗಾಯ್ತು? ಯಾವಾಗ ನಡೀತೋ ಗೊತ್ತಿಲ್ಲ ಸರ್. ಸೀಕ್ರೆಟ್ ಮೇಂಟೈನ್ ಮಾಡ್ತೀಯಾರ ಸರ್? ರೆಡಿ ಇದೇನೆ ಸರ್ ಅಪ್ಪನ ಫೋನು. ಒಳಗ್ ಫೋನ್ ಇದೆ, ಹೊರಗ್ ಗಾಡಿ ಇದೆ, ಆದ್ರೆ ಮನುಷ್ಯ ಇಲ್ಲ. ಸರಿ, ಪಾಸ್ವರ್ಡ್ ಹಾಕು. ಗೊತ್ತಿಲ್ಲ ಸರ್. ಇನ್ನೊಂದು ಸೀಕ್ರೆಟ್ ರೆಡಿ, ನಮ್ ಶಾಯದ್ ಕೊಟ್ಟು ಫೋನ್ ಓಪನ್ ಮಾಡಿಸು. ಓಕೆ ಸರ್. ಅವತ್ ನೀವ್ ಎಲ್ಲಿದ್ರಿ ಮೇಡಮ್? ಬಾಂಬೆನಲ್ಲಿ. ಇವನಿಗೆ ಕೀಮೋಥೆರಪಿ ಆದ್ಮೇಲೆ. ಕೀಮೋನಾ? ಕೀಮೋಥೆರಪಿ ಇಸ್ ಅ ಟ್ರೀಟ್ಮೆಂಟ್. ಆಹಾ. 5:30 ಹೊರಟ್ವಿ. ಮಳೆ ಜೋರಾಗಿ ಬರ್ತಿದ್ರಿಂದ ಸ್ವಲ್ಪ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ. ದಾರಿಲಿ ಒಂದು ಹುಡುಗಿಗೆ ಲಿಫ್ಟ್ ಕೊಟ್ಟೆ. ಅವಳ ಹೆಸರು ವೈಷ್ಣವಿ ಅನ್ಕೋತೀನಿ. ವೈಷ್ಣವಿನಾ? ಆ ಹುಡುಗಿ ಯಾರು? ಗೊತ್ತಿಲ್ಲ ಸರ್. ಅವತ್ತು ಮಳೆ ಬರ್ತಿತ್ತು ಅಂತ ಅಮ್ಮನೇ ಅವತ್ತು. ಏನಪ್ಪ ನೀನು, ನಿನ್ ಸೋಷಿಯಲ್ ಸರ್ವಿಸ್ ಹೈವೇ ರಾತ್ರಿ ಹೊತ್ತು ಕಳ್ದಿರ್ತಾರೆ ಅಂತ ಗೊತ್ತಿಲ್ವಾ? ಯಾರು ಸಿಕ್ಕರು ಅವ್ರನ್ನ ಹತ್ಸ್ಕೊಳ್ಳೋದಾ? ಕರೆಕ್ಟ್ ಸರ್. ಅದು ಅವತ್ತ ಹುಡುಗಿ ನೋಡಿದ್ರೆ ಹಾಗನ್ಸಿಲ್ಲ ಸರ್. ತಾಜ್ ಹೋಟೆಲ್ ತನಕ ಡ್ರಾಪ್ ಕೇಳಿದ್ಲು, ಆದ್ರೆ ಮನೆ ತನಕ ಬಂದು ಹೇಳ್ದೆ ಹೊರಟೋದ್ಲು. ಹೇಳ್ದೆ ಹೋದ್ಲ? ಹೌದು ಸರ್, ಟ್ರಕ್ಕಿಂಗ್ ನಡೀತಿತ್ತು ಅಂತ ಹೇಳಿದ್ಲು. ಇಲ್ಲಿ ಟ್ರಕ್ಕಿಂಗ್ ಏನ್ ರೆಡ್ಡಿ, ಈ ಮರಿಯಮ್ ಗುಡಿ ಹತ್ರ ಏರಿಯಾ ಎಲ್ಲ ರೆಸ್ಟ್ರಿಕ್ಟೆಡ್ ಅಲ್ವಾ? ಮತ್ತೆ ಇವ್ನು ಇಲ್ಲೇ ಹತ್ತಿಸ್ಕೊಂಡೆ ಅಂತಿದ್ದಾನೆ? ಹೌದು ಸರ್, ಇಲ್ಲೇ ಹತ್ತಿಸ್ಕೊಂಡಿದ್ದು. ನಿಜವಾಗ್ಲೂ ಕಳ್ಳಿ ಆಗಿರ್ತಾಳ ಸರ್, ಏನೋ ಕದಿಬೇಕು ಅಂತಾನೆ ಇರ್ತಾಳೆ. ಹೌದ್ ಕಣೋ, ಮೊನ್ನೆ ರಾತ್ರಿ ಸೆಷನ್ ಆದ್ಮೇಲೆ ರೇಷ್ಮೆ ಜೋಬಿಂದ ದುಡ್ಡು ಎತ್ಬಿಟ್ಟಿದ್ದಾಳೆ. ಸರ್, ವಿನಯ್ ವರ್ಮಾ ಫೋನ್ ಸರ್. ಹಲೋ ಸರ್, ನಾವು ಬಾಲಾಜಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ. ನೀವು ತಗೊಂಡಿರೋ 60 ಲಕ್ಷ ಲೋನ್ ಕ್ಲಿಯರ್ ಆಗಿದೆ ಸರ್, ಬಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ರೆಡ್ಡಿ ಸರ್. ಕಾಲ್ ಡೀಟೇಲ್ಸ್ ತೆಗಿ. ಆಯ್ತು ಸರ್. ಆದರ್ಶ್ ಗಾಡಿ ಹತ್ತು. ಮತ್ತೆ ನಾನು ಜಾಗಿಂಗ್ ಮಾಡ್ರಿ ರೆಡ್ಡಿ ಸರ್. 60 ಲಕ್ಷನಾ? ಲೋನ್ ಪೀರಿಯಡ್ ಇನ್ನೂ 1 ವರ್ಷ ಇದ್ರು ಅರ್ಜೆಂಟ್ ಅಂತೇಳಿ ಮೊದ್ಲೇನೆ ಪೇ ಮಾಡಿದ್ರು ಸರ್. ಒಂದೇ ಸರಿ 60 ಲಕ್ಷ ಕಟ್ಟಿದ್ರ? 11 ಲಕ್ಷ ಅವ್ರ ಅಕೌಂಟಿಂದ ಕಟ್ಟಿದ್ದಾರೆ ಸರ್. ಅವರು ಇನ್ನು ಉಳಿದಿದ್ದ 49 ಲಕ್ಷ ಚಿರಂತ ಅನ್ನೋ ವ್ಯಕ್ತಿ ಕಟ್ಟಿದ್ದಾರೆ ಸರ್. ಚಿರಂತನ ರೆಡ್ಡಿ ಸರ್, ನಿಮ್ಗೆ 4 ಕೆಲಸ ಇದೆ. ಫಸ್ಟ್ ಚಿರಂತನ್ ಸಿಂಗಾಪುರ್ ಅಕೌಂಟ್ ಯಾರಂತ ಟ್ರೇಸ್ ಮಾಡು. ಹಲೋ, ವಿ ಆರ್ ಕಾಲಿಂಗ್ ಫ್ರಮ್ ಕಣ್ಣೂರ್. ವಿನಯ್ ವರ್ಮಾ ಫೋನ್ ಸಿಗ್ನಲ್ ಟ್ರ್ಯಾಕ್ ಮಾಡಿ, ಸುತ್ತಿದ ಲೊಕೇಶನ್ ಇಟ್ಕೊಂಡು ಟ್ರಾಫಿಕ್ ಸಿಗ್ನಲ್ ಸಿಸಿಟಿವಿ ಫುಟೇಜ್ ತಗೋ. ಆ ಫುಟೇಜ್ ಅಲ್ಲಿ ವಿನಯ್ ವರ್ಮಾ ಕಾರ್ ಎಲ್ಲೆಲ್ಲಿ ಕಾಣಿಸ್ತೋ ಆ ಡೀಟೇಲ್ಸ್ ನನಗೆ ಬೇಕು. ನಮ್ಮ ಏರಿಯಾ ಪ್ರತಿ ಸ್ಟೇಷನ್ಗೂ ವಿನಯ್ ವರ್ಮಾ ಫೋಟೋ ಕಳಿಸು. ಮಿಸ್ಸಿಂಗ್ ಪೋಸ್ಟರ್ ಊರೆಲ್ಲ ಅಂಟಿಸಿ. ನಮಸ್ಕಾರ ಸರ್, ಫೋನ್ ತಗೊಳ್ಳಿ. ಆದರ್ಶ್ ಈ ಕಡೆಯಿಂದನೆ ಕರ್ಕೊಂಬಂದಿದ್ದು ಸರ್. ಈ ಫೋಟೋ ನೋಡು, ನಿಮ್ಮ ಅಪ್ಪನ ಫೋನಲ್ಲಿ ಲಾಸ್ಟ್ ಫೋಟೋ ಇಲ್ಲೇ ತೆಗೆದಿದ್ದು. ಟೆನ್ಷನಲ್ಲಿ ತೆಗೆದಿರ್ಬೇಕು, ಇಲ್ಲ ತೆಗೆದ ಮೇಲೆ ಏನೋ ನಡೆದಿರ್ಬೇಕು. ಹಾಗೇನ್ ನಡೆದಿರ್ಬೋದು ಸರ್? ಅದು ಈ ಜಾಗದಲ್ಲಿ ನನಗೇನು ಗೊತ್ತಾಗ್ತಿಲ್ಲ ಸರ್.
ಏನ್ ಮಾಡ್ತಿದ್ಯಾ? ಸತ್ ಹೋಗ್ತೀಯಾ? ಇಷ್ಟರಲ್ಲಿ ಮಿಸ್ ಆದೆ. ಯಾರು ಬರ್ತಿದ್ದಾರೆ, ಏನ್ ನೋಡ್ಕೋಬೇಕು? ಫಸ್ಟ್ ಮೇಜರ್ ಕ್ಲೂ. ಚಿರಂತ ಅವ್ರಿಗೆ ಕಾಲ್ ಮಾಡಿದ್ದೆ ಸರ್, ಯಾರು ಲಿಫ್ಟ್ ಮಾಡಿಲ್ಲ. ನೆಟ್ವರ್ಕ್ ಕಂಡು ಹಿಡಿದು ಆ ಸಿಂಗಾಪುರ್ ಆಫೀಸ್ಗೂ ಫೋನ್ ಮಾಡಿದ್ದೆ ಸರ್. ಅವರೇನೋ ಸಿಂಗಾಪುರ್ ಭಾಷೆಯಲ್ಲಿ ಬೈತಿರಂಗಿದೆ ಸರ್. ಸಿಂಗಾಪುರ್ ಭಾಷೆನ? ಹೌದು ಸರ್. ಟೀ ಅಣ್ಣ. ಚೂವಾ ಮೂವಾ ಮೂವಾ, ಫೋನ್ ತಗೊಳವಾ? ಹೋಗ್ವಾ. ಅದು ಸಾಲ್ಗರ್ ಫೋನ್ ಮಾಡಿದ್ಕೆ ಸಿಂಗಾಪುರ್ ಭಾಷೆ ಟ್ರೈ ಮಾಡಿದೆ ಸರ್. ಅಂದ್ರೆ ಆಗ್ಲೇ ದುಡ್ಡು ಕೊಟ್ಟು ಒಂದು ವಾರ ಆಯ್ತು, ಏನಾದರೂ ಮ್ಯಾನೇಜ್ ಮಾಡ್ಲೇಬೇಕಲ್ವಾ ಸರ್. ಇವರೊಂದು ವಾರನಾದರೂ ಕದಿದ್ದಾರೆ, ಕೆಲವರು ದುಡ್ಡು ಕೊಟ್ಟು ಒಂದು ಗಂಟೆಗೆ ಫೋನ್. ದುಡ್ಡು ಕೊಟ್ಟು ಗಂಟೆಗೆ ಫೋನ್ ಮಾಡೋ ಸ್ಟಾರ್ಟ್ ಮಾಡಿ. ನೋಡ್ರೆಡ್ಡಿ, ಜುಲೈ 23 2 ಗಂಟೆಗೆ ಡೆಪಾಸಿಟ್, 2:30 ಫೋನ್ ಬಂದಿದೆ. ಜುಲೈ 27 10 ಗಂಟೆಗೆ ಡೆಪಾಸಿಟ್, 10:30 ಫೋನ್ ಬಂದಿದೆ. ಸೇಮ್ ಸೇಮ್, ಪ್ರತಿ ಸಾರಿ ಇದೇ ನಂಬರಿಂದ ಫೋನ್ ಬಂದಿದೆ. ಈ ನಂಬರ್ 040, ಸೆಕೆಂಡ್ ಮೇಜರ್ ಕ್ಲೂ. ಆದರ್ಶ್ ಸ್ಟೇಷನ್ಗೆ ಬಂದ್ರೆ ಹುಷಾರಿಲ್ಲ ಅಂದ, ಈಗ ಹೇಗಿದ್ದಾನೆ? ಪರವಾಗಿಲ್ಲ ಸರ್, ಆಮ್ ಓಕೆ. ಚಿರಂತನ್ ಇದುವರೆಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಆದರೂ ಅಕೌಂಟಲ್ಲಿ ಯಾವಾಗಲೇ ದುಡ್ಡು ಡೆಪಾಸಿಟ್ ಆದರೂ ಒಂದೇ ನಂಬರಿಂದ ಫೋನ್ ಬಂದಿದೆ. ಎಲ್ಲಿಂದ ಸರ್? ಹೈದರಾಬಾದ್ ಪಂಚಕೋಟ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್? ಅದು ಯಾರು ಅಂತ ಗೊತ್ತಾಗಿಲ್ಲ. ಅಕೌಂಟ್ ಡೀಟೇಲ್ಸ್ ಎಲ್ಲ ತೆಗ್ಸಿ ಚಿರಂತ್ ಯಾರು ಅಂತ ತಿಳ್ಕೊತೀನಿ. ಎಲ್ಲಿ ವಿನಯ್ ಕಾಣಿಸ್ತೇ ಇರೋದಕ್ಕೂ, ಸಿಂಗಾಪುರಲ್ಲಿರೋ ಚಿರಂತ್ಗೂ, ಹೈದರಾಬಾದ್ ಪಂಚಕೋಟ ಪೊಲೀಸ್ ಸ್ಟೇಷನ್ಗೂ ವಾಟ್ ಇಸ್ ದ ಕನೆಕ್ಷನ್? ಈ ಕ್ಲೂಸ್ ಮಧ್ಯೆ ಕನೆಕ್ಷನ್ ತಿಳ್ಕೊಳ್ಳೋ ಅಷ್ಟರಲ್ಲಿ ಆ ವಿನಯ್ ವರ್ಮ ಮಿಸ್ಸಿಂಗ್ ಕೇಸ್ ಏನಾಯ್ತು? ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಆ ಫೈಲು, ನೀನು ಕಲೆಕ್ಟ್ ಮಾಡಿರೋ ಎಲ್ಲ ಎವಿಡೆನ್ಸ್ನ ನನಗೆ ಕೊಡು, ನಾನು ನೋಡ್ಕೋತೀನಿ. ನೀನು ಹೋಗಿ ಆ ಕ್ರಿಕೆಟ್ ಬ್ಯಾಟಿಂಗ್ ಹ್ಯಾಂಡಲ್ ಮಾಡು ಸರ್. ಅದು ನಾನು ಆದರ್ಶ್. ಎಷ್ಟು ಇಸ್ಕೊಂಡಿದ್ಯಾ? ಎಷ್ಟು ತಗೊಂಡಿದ್ಯಾ? ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಪ್ರೆಷರಿಂದನೋ ದುಡ್ಡುಗೋಸ್ಕರನೋ ಗೊತ್ತಿಲ್ಲ, ಕೇಸ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ಆದರ್ಶ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ತಂದೆ ಬದುಕಿದಾರೋ ಇಲ್ಲೋ ಅಂತ ಗೊತ್ತಿಲ್ದಿರೋ ಆದರ್ಶ್ಗೆ, ಒಂದ್ ಕಡೆ ತಂದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೊಂದ್ ಕಡೆ ಕ್ಯಾನ್ಸರು, ಮತ್ತೊಂದ್ ಕಡೆ ತಾಯಿ ನೋಡ್ಕೋಬೇಕು ಅಂತ ನನ್ನ ಹತ್ರ ಹೆಲ್ಪ್ಗೋಸ್ಕರ ಬಂದ್ರೆ ಕೇಸ್ ಪಕ್ಕಕ್ಕೆ ಇಟ್ಬಿಟ್ಟೆ, ಆದರ್ಶ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ಎಲ್ಲಾದ್ರೂ ನೋಡಿದ್ದೀರಾ? ಹಲೋ, ಹಾ ನಾನು ಬರ್ತಾ ಇದ್ದೀನಿ ಸರ್. ಸರ್ ಸರ್, ನೀನೇನಿಲ್ಲಿ? ಮೇಲಿರೋರು ಆರ್ಡರ್ ಕೊಟ್ರೆ ಕೆಳಗಿರೋರು ದುಡ್ಡು ಕೊಟ್ಟರು ಕೂಡ ಕೇಸ್ನ ಅರ್ಧದಲ್ಲೇ ಬಿಟ್ಬಿಡ್ತೀರಾ ಸರ್? ಮೊದಲೇ ಯಾಕೆ ಹೇಳಲಿಲ್ಲ ಸರ್? ನೋಡ ಆದರ್ಶ್, ನಾನು ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀನೇ ಹುಡ್ಕೋಬೇಕು ಅಂತ. ನಾನೇ ಅರ್ಜೆಂಟಲ್ಲಿ ನಿಮ್ಮಲ್ಲಿ ಡಿಪೆಂಡ್ ಆಗಿಬಿಟ್ಟೆ. ನಾನು ಆ ಬೆಟ್ಟಿಂಗ್ ಕೇಸಲ್ಲಿ ಬ್ಯುಸಿ ಆಗಿದ್ದೀನಿ. ಸುರೇಶ್ ಅವ್ರು ನಿನ್ನ ಕೇಸ್ ಡೀಲ್ ಮಾಡ್ತಿದ್ದಾರೆ. ಡೀಲ್? ಏನು ಮಾತಾಡ್ತಿದ್ದೀರಾ ಸರ್? ದುಡ್ಡು ತಗೊಂಡ್ರೆ ಪೊಲೀಸವರು ಕೆಲಸ ಮಾಡ್ತಾರೆ ಅನ್ಕೊಂಡಿದ್ದೆ, ಮೋಸ ಮಾಡ್ತಾರಂತ ಅಲ್ಲ. ನೋಡು ಆದರ್ಶ್, ನೀನು ಅನವಶ್ಯಕವಾಗಿ ಓವರ್ ರಿಯಾಕ್ಟ್ ಆಗ್ತಿದ್ಯಾ. ನಿಮ್ಮ ಅಪ್ಪನ ಕೇಸ್ ವಿಷಯ? ಅಪ್ಪನ ಕೇಸ್ ಅಲ್ಲ ಸರ್, ನಮ್ಮ ಅಪ್ಪ. ಇಲ್ಲಿಟ್ಟಿದ್ದೀನಿ ಸರ್ ಬ್ಯಾಲೆನ್ಸ್ ಅಮೌಂಟ್. ಇನ್ಮೇಲಿಂದ ನಿಮಗೂ ನಮಗೂ ಯಾವ ಲಿಂಕು ಇಲ್ಲ, ಡೀಲ್ ಕ್ಲೋಸ್ಡ್. ಆದರ್ಶ್, ನಿಮಗೆ ಮೋಸ ಮಾಡಕ್ ಬರಲ್ಲ ಸರ್, ಅದಕ್ಕೆ
ಪೂರ್ತಿ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀನಿ. ರೆಡಿ, ಟ್ರಾಫಿಕ್ ಸಿಗ್ನಲ್ ಸಿಸಿಟಿವಿ ಫುಟೇಜ್ ತೆಗಿ ಫಾಸ್ಟ್. ಸರ್, ಸುರೇಶ್ ಸರಿ ಗೊತ್ತಾದ್ರೆ, ಸಾರಿ ಸರ್, ಫೋನ್ ಸಿಗ್ನಲ್ಸ್ ನೋಡ್ತಾ ಇದ್ರೆ ವಿನಯ್ ವರ್ಮ ತುಂಬಾ ಕಡೆ ಅಡ್ಡಾಡಿದ್ದಾನೆ ಸರ್. ಎಲ್ಲ ರೂಟ್ ಅಲ್ಲ, ಕೋಟಿಗರಿಂದ ಒನ್ ಆರ್ ಪೇಟ್ ಒಂದು ರೂಟ್ ಸಾಕು. ಆ ಏರಿಯಾನೆ ಯಾಕೆ ಸರ್? ಇದು ಕೋಟ್ಗಿರಿ, ಇದು ಒನ್ ಆರ್ ಪೇಟ್, ಇದು 19/20 ಹೇರ್ ಪಿನ್ ಬೆಂಡ್ ಆಕ್ಸಿಡೆಂಟ್ ಪ್ಲೇಸ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಯಾವುದೇ ಗಾಡಿ ಆದರೂ ಈ ಟೋಲ್ಗೇಟ್ ಪಾಸ್ ಮಾಡಲೇಬೇಕು. ಈ ಟೋಲ್ಗೇಟ್ ದಾಟಿ ಪ್ರತಿ ಬ್ಲಾಕ್ ಕಾರ್ ಡೀಟೇಲ್ಸ್ ನನಗೆ ಬೇಕು, ಅರ್ಜೆಂಟ್. ಇದಲ್ಲ ಇದಲ್ಲ, ನೆಕ್ಸ್ಟ್ ನೆಕ್ಸ್ಟ್ ಇದೆ ಇದೆ ಅಂತ ಹೇಗೆ ಹೇಳ್ತೀರಾ ಸರ್? ಸೈಡ್ ಮಿರರ್ ಇಲ್ಲ. TS ತೆಲಂಗಾಣ ರಿಜಿಸ್ಟ್ರೇಷನ್. ಗ್ಲಾಸ್ ಬೈ ಸ್ಟಿಕ್ಕರ್ ಏನು? ಹೈದರಾಬಾದ್ ಅನ್ಸುತ್ತೆ ಸರ್, ಕಾರ್ ಟೈಮ್ಸ್ ಕಂಪ್ನಿ. ಕಣ್ಣೂರು ಪೊಲೀಸ್ ಸ್ಟೇಷನ್ ಅಂತ ಬಂದಿದ್ದೇನೆ, ಒಂದು ಕಾರ್ ಬಗ್ಗೆ ಕೇಳಬೇಕು. ಈ ಕಾರ್ ರೆಂಟ್ ಮಾಡಿದ ಯಾರು? ತುಂಬಾ ಜನ ರೆಂಟಿ ತಗೋತಾರೆ ಸರ್, ಯಾರಂತ ಹೇಳಿ? July 30th ನೋಡ್ತೀನಿ ಸರ್. ಕಾರಲ್ಲಿ ಒಂದು ಹುಡುಗಿನ ಲಿಫ್ಟ್ ಕೊಟ್ಟೆ, ವೈಷ್ಣವಿ ಅನ್ಕೊಳ್ತೀನಿ. ವೈಷ್ಣವಿ ಅಡ್ರೆಸ್ ಇದೆಯಾ? ಹಲೋ ವೈಷ್ಣವಿ, ನಾನೇ. ನೀವು? ಕಣ್ಣೂರ್ಲಿ ಒನ್ ವೀಕ್ ಬ್ಯಾಕ್ ಒಬ್ಬ ಕಳ್ಳನ ಹಿಡಿದ್ವಿ. ಕಳ್ಳನ ಹತ್ರ ಈ ಬ್ಯಾಗ್ ಸಿಕ್ತು. ಬ್ಯಾಗ್ ಎಲ್ಲಿ ಸಿಕ್ತು ಅಂದ್ರೆ ಒಂದು ಟ್ರಾವೆಲ್ ಗಾಡಿಯಿಂದ ಕದ್ದೆ ಅಂದ. ಟ್ರಾವೆಲ್ಸ್ ಅವ್ರನ್ನ ಕೇಳಿದ್ರೆ ಆ ಗಾಡಿ ನಿಮ್ಮ ಹೆಸರಲ್ಲಿ ಬುಕ್ ಆಗಿದೆ ಅಂದ್ರು, ಸೊ ಬ್ಯಾಗ್ ತಗೊಂಡ್ ಬಂದೆ. ಕಣ್ಣೂರ? ಅದೆಲ್ಲಿ? ನಾನು ಯಾವತ್ತೂ ಹೋಗೇ ಇಲ್ವಲ್ಲ. ಕಳ್ಳ ಕೊಟ್ಟಿ ಡೀಟೇಲ್ಸ್ ಮ್ಯಾಚ್ ಆಯ್ತೇನೋ? ಇಲ್ಲ ರೀ, ಮೇಬಿ ಕೇಸ್ಗಳ ಮೇಲೆ ನಮ್ಮ ಹಸ್ಬೆಂಡು ತುಂಬಾ ಸತಿ ಔಟ್ ಆಫ್ ಸ್ಟೇಷನ್ ಹೋಗ್ತಿರ್ತಾರೆ. ಪೊಲೀಸ್ ಆಗಿದ್ದು ಇನ್ನೊಬ್ಬ ಪೊಲೀಸ್ ಮನೆಗೆ ಬಂದಿರೋದು ಗೊತ್ತಾಗಿಲ್ವಾ? ಮೈ ಹಸ್ಬೆಂಡ್ DSP ಅಶೋಕ್ ಕೃಷ್ಣ. DSP ಅಶೋಕ್ ಕೃಷ್ಣ, ಪ್ರತಿ ಸಾರಿ ಇದೇ ನಂಬರಿಂದ ಕಾಲ್ ಬಂದಿದೆ. ಎಲ್ಲಿಂದ ಸರ್? ಪಂಚಗುಂಟ ಪೊಲೀಸ್ ಸ್ಟೇಷನ್. ಈಗ ಎಲ್ಲಿದ್ದಾರೆ? ರೆಕ್ಟಾ ಗಾರ್ಡನ್ಸ್. ಈ ಮಹಾ ಕನ್ಸ್ಟ್ರಕ್ಷನ್ ಅವ್ರ ಪ್ರೋಗ್ರಾಮ್ಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ಹಲೋ, ನಾನು ಕೇಸ್ ಬಿಟ್ಬಿಡು ಅಂದ್ರೂ ಅದೇ ಕೇಸ್ ಇಟ್ಕೊಂಡು ಹೈದರಾಬಾದ್ಗೆ ಹೋಗಿದೆಯಂತೆ ಸರ್. ಅದಲ್ಲ ಸರ್, ನಾಟಕ ಆಡ್ಬೇಡ ನೀನು. ಆ ವಿನಯ್ ವರ್ಮನ ಮಗ ಎರಡು ದಿವಸದಿಂದ DSP ನ ಮೀಟ್ ಮಾಡ್ತೀನಿ ಅಂತ ಅದ್ಯಾವುದೋ ಪೊಲೀಸ್ ಸ್ಟೇಷನ್ ತಿರುಗ್ತಾ ಇದ್ದಾನಂತೆ ಸರ್. ಆದರ್ಶ್ ಹೈದರಾಬಾದ್ ಇಲ್ಲ ಸರ್, ಕೊಯಂಬತ್ತೂರ್ ಟ್ರೀಟ್ಮೆಂಟ್. ಸುಳ್ಳು ಹೇಳ್ತಾ ಇದೀಯ ವಿಕ್ರಮ್? ನಾನೇನು ಮುಟ್ಟಾಳನ? ಅವನೇನಾದ್ರೂ ಕೆದಕಿದ್ರೆ ಎನ್ಕೌಂಟರ್ ಮಾಡ್ಬೇಕಾಗತ್ತಂತ ಹೇಳ ನನ್ನ ಮಗನಿಗೆ. ನಮ್ಮಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳೋರು, ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀನೇ ಹುಡ್ಕೋಬೇಕು ಅಂತ. ಅರ್ಜೆಂಟ್ ಅಲ್ಲಿ ನಿಮ್ಮನ್ನ ನಂಬಿದೆ ಸರ್. ರೆಕ್ಟಾ ಗಾರ್ಡನ್ಸ್ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ಎನ್ಕೌಂಟರ್ ಮಾಡ್ಬೇಕಾಗತ್ತಂತ ಹೇಳ ನನ್ನ ಮಗನಿಗೆ. ರೆಕ್ಟಾ ಗಾರ್ಡನ್ಸ್ ಹೋಗಿ. ಇಷ್ಟು ಟ್ರಾಫಿಕ್ ಇದೆ, ಬೇರೆ ರೂಟ್ ಇಲ್ವಾ? ಇಲ್ಲ ಸರ್. ಹಲೋ ಸರ್, ಆ ಕಣ್ಣೂರು ಹುಡುಗ ಇಲ್ಲಿ ಬಂದಿದ್ದಾನೆ ಸರ್, ಹೊರಗಡೆ ಗಲಾಟೆ ಮಾಡ್ತಿದ್ದಾನೆ. ಸ್ಟೇಷನ್ ಕರ್ಕೊಂಡು ಹೋಗ್ಲಿ ಸರ್. ಬೇಡ, ಪ್ರಾಬ್ಲಮ್ ಆಗುತ್ತೆ. ಅವನ್ನ ಒಳಗೆ ಕರ್ಕೊಂಡು ಬಾ. ಓಕೆ ಸರ್. ಏಯ್, ಆ ಹುಡುಗನ ಈ ಕಡೆ ಬಿಡ್ರ. ಏಯ್ ಪಾಪ, ಇಲ್ಲಿ ಬಾ. ಹೋಗ, ನೆತ್ಕೊಂಡು ಬಾ.
ನಿಲ್ಸ್ಬೇಡ, ಸಿಗ್ನಲ್ ಆರೆಂಜ್ ಇದೆ, ನಡಿ. ಇನ್ನು ಎಷ್ಟು ದೂರ? 10 minutes ಸರ್. ಏಯ್, ನೀನು ಇಲ್ಲಿರೋ, ಸಾಹೇಬ್ರು ಬರ್ತಾರೆ. ಹಾಂ, ಏನು ಸರ್? ಸರ್, ನನ್ನ ಹೆಸರು ಆದರ್ಶ್ ಸರ್, ನಾನು ಕಣ್ಣೂರಿಂದ ಬರ್ತಿದ್ದೀನಿ. ಕಣ್ಣೂರ? ನಮ್ಮ ಡಿರೆಕ್ಷನ್ಸ್ ಅಲ್ವಲ್ಲ. ನಮ್ಮ ಅಪ್ಪ ಮಿಸ್ ಆಗಿದ್ದಾರೆ ಸರ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಚಿರಂತನ್ಗೆ ನಾನು ದುಡ್ಡು ಕೊಟ್ಟಾಗ ಪಂಚಗುಡ್ಡ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು ಸರ್. ಅಂದ್ರೆ ಅದು ನಿಮ್ಮ ಹತ್ರದಿಂದ ಬಂತು ಸರ್? ನನಗೇನು ಗೊತ್ತಿಲ್ಲ. ಅದಲ್ಲ ಸರ್, ಅದು ಡ್ಯಾಮ್ ಇಟ್, ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ತಾನೆ. ಹೋಗು. ನಿಮಗೆ ಗೊತ್ತು ಸರ್, ಆದ್ರೂ ನೀವು ನನಗೆ ಹೇಳ್ತಿಲ್ಲ ಸರ್. ಹೇಳಿ ಸರ್. ವಿನಯ್ ವರ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಹೋಗು. ವಿನಯ್ ವರ್ಮ. ನಮ್ಮಪ್ಪನ ಹೆಸರು ನಾನು ಹೇಳಿರ್ಲಿಲ್ಲ ಸರ್. ನಮ್ಮಪ್ಪನ ಹೆಸರು ಆಲ್ರೆಡಿ ನಿಮಗೆ ಗೊತ್ತು ಸರ್. ಏನು ಮಾತಾಡ್ತಾ ಇದೀಯಾ? ಸಾಯಿ ಸಾಕ್ಬಿಡ್ತೀನಿ ನನ್ನ ಮಗನೇ. ಹೋಗು. ನಮ್ಮಪ್ಪನ ಹೆಸರು ಗೊತ್ತಿದೆ ಅಂದ್ಮೇಲೆ ಅವ್ರು ಎಲ್ಲಿರ್ತಾರೆ ಅಂತಾನು ಗೊತ್ತಿರುತ್ತೆ ನಿಮ್ಗೆ. ಹೇಳಿ ಸರ್. 3 ವಾರದಿಂದ ಹುಚ್ಚಿನ ತರ ಅಲ್ಲಿದ್ದೀನಿ. ಪ್ಲೀಸ್ ಸರ್, ಮಿಸ್ ಆಗಿರೋ ನಮ್ಮಪ್ಪ ಸರ್, ಹೇಳಿ ಸರ್. ಓಕೆ ಸರ್. ಅಶೋಕ್ ಅವ್ರನ್ನ ಯಾಕೆ ಬಿಟ್ರಿ ಸರ್? ಸಾಯಿಸ್ಬಿಡ್ತಾರೆ. ಬಾ, ಅರ್ಥ ಮಾಡ್ಕೋ ಆದರ್ಶ್. ಮೇಲಿಂದ ಪ್ರೆಷರ್ ಇದೆ. ಪ್ರೆಷರ್ ಇದೆ ಅಂದ್ಮೇಲೆ ತಪ್ಪು ನಡೆದಿದೆ ಅಂತಾನೆ ಅಲ್ವಾ ಸರ್? ಆದರ್ಶ್, ಇದು ಒಂದು ಸಾರಿ ನನ್ನಂಬು. ಆದರ್ಶ್, ಆದರ್ಶ್, ನೋಡ್ಕೊ ನೋಡ್ಕೊ, ಬೇಗ ಬೇಗ ಬಾ, ಬೇಗ ಹುಡುಕ್ರು. ಸಾರ್ ತುಂಬಾ ಸೀರಿಯಸ್ ಆಗಿ ತರ್ಕೊಂಡ್ರು, ಎಲ್ಲ ಕಡೆ ಹುಡುಕ್ರಿ. ಆದರ್ಶ್, ಕಾಣಿಸ್ಕೋಬೇಡ. ಅವ್ರು ನೋಡಿದ್ರೆ ವೈಷ್ಣವಿ ಸರ್. ವೈಷ್ಣವಿ ನಾನು ಇವತ್ತೇ ನೋಡ್ಕೊಂಡ್ ವೈಷ್ಣವಿ ಸರ್. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಹರ್ ಟು ಮೈ ವೈಫ್. ವೈಷ್ಣವಿ ವಿನಯ್ ವರ್ಮ ಮಿಸ್ ಆಗಿದ್ದಿನ ನೀನು ಅಶೋಕ್ ಕಣ್ಣೂರಲ್ಲೇ ಇದ್ರಿ. ಭಯ ಮತ್ತೆ ಪ್ರೆಷರ್ ಇಂದ ಆ ಕೇಸ್ ಹಾಗೆ ಉಳಿದೋಯ್ತು. ಇನ್ನ ಕೇಸ್ ಸಾಲ್ವ್ ಆಗೋದಿಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನೀನು ಅದೇ ವಿನಯ್ ವರ್ಮ ರೆಸಾರ್ಟ್ಗೆ ಬಂದು ಅಶೋಕ್ನ ಸಾಯಿಸ್ದೆ. ಯು ಕ್ಯಾನ್ ಚೆಕ್ ದಿ ರೆಕಾರ್ಡ್ಸ್ ಇಫ್ ಯು ವುಡ್ ಲೈಕ್. ಸಿಚುವೇಶನ್ ಈಗ ನನ್ನ ಕಂಟ್ರೋಲ್ ಇದೆ ಅಂತ ಅನ್ಕೊಂಡು ಅಷ್ಟು ಪ್ರಿಪರೇಷನ್ ಇಲ್ಲದೆ ಬರ್ತೀನ. ನಿನ್ನ ಮಿಸ್ಸಿಂಗ್ ಫೋನ್
ಅದರ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ಸ್ ಇದೆ. ಆದರೆ ರಕ್ತ ಮಾತ್ರ ವಿನಯ್ ವರ್ಮಾದು. ಅದಕ್ಕೆ ಅಲ್ವಾ ಒನ್ ಇಯರ್ ಬ್ಯಾಕ್ ಮಿಸ್ಸಿಂಗ್ ಕೇಸ್ ಅಂತ ಕ್ಯೂರಿಯಸ್ ಆಗಿ ಕೇಳಿದೆ. ಮೇಡಮ್, ನಿಜವಾಗ್ಲೂ ಏನ್ ನಡೀತು? ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಆಗಾಗ ಸೈಲೆನ್ಸ್ ಕೂಡ. ನಿಮಗೆ ಮ್ಯಾಟ್ರ್ ಹೇಳಬೇಕಾ ಬೇಡವಾ ಗೊತ್ತಿಲ್ಲ, ಆದರೆ ವಿನಯ್ ವರ್ಮಾ ಮಿಸ್ಸಿಂಗ್ ಕೇಸಲ್ಲಿ ನಿನ್ನ ಮೇಲೆ ಅಶೋಕ್ ಮೇಲೆ ಅನುಮಾನ ಇದೆ ಅಂತ ಎಫ್ ಐ ಆರ್ ಫೈಲ್ ಆಗಿದೆ. ನಾಳೆ ಬೆಳಗ್ಗೆ ಎಷ್ಟೋ ರತ್ನಾಕರ್ಗೂ ಗೊತ್ತಾಗುತ್ತೆ. ಉತ್ತರ ಯೋಚನೆ ಮಾಡಿ. ಕೋರ್ಟಲ್ಲಿ ಜಡ್ಜು, ರೈಟಲ್ಲಿ ರತ್ನಾಕರ್, ಕೈಯಲ್ಲಿ ಎಫ್ ಐ ಆರ್. ಹಾಗೇನು ಹೇಳ್ತೀರಾ ವಿಕ್ರಮ್? I love your hair color. ವೈಷ್ಣವಿದು ಇದೆ ಕಲರ್ ಅಲ್ವಾ? ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹೇ, ನಿನಗದ ಅವಶ್ಯಕತೆನಾ? ಮುಂದೆ ಸರ್ಪ್ರೈಸ್ ಏನು ಅಂತ ಹೇಳು. ವೇಟ್ ಮಾಡು, ಹೋಗ್ತಾ ಇದ್ದೇವಲ್ವಾ, ಆ ಥರ ಯಾಕೆ? ಸಾರಿ. ಹಲೋ ರಾಹುಲ್. ಇಲ್ಲ, ರೀಚ್ ಆದ್ಮೇಲೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಇವಾಗ ವೈಷ್ಣವಿ ಕಾಲ್ ಮಾಡಿದ್ರೆ ನಾನು ಹೀಗೆ ರಿಯಾಕ್ಟ್ ಮಾಡಲ? 10 ಡೇಸಲ್ಲಿ ಮದುವೆ, ಐ ಕ್ಯಾನ್ ವರ್ ಇಮ್ ಲೈಕ್ ದ್ಯಾಟ್. ಏ, ಏನಕ್ಕೆ ನಿಮ್ಗೆ ಮದುವೆ? ಮತ್ತೆ ನಿಮ್ಗೆ ಯಾವಾಗಲೂ ಸೀಕ್ರೆಟ್ ಅಫೇರ್ ಆಗಿರಬೇಕಾ ನಾನು? ಅಶೋಕ್, ನೀನು ವೈಷ್ಣವಿನ ಮದುವೆ ಆಗಿರೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ಬೇರೆ, ಇದೇ ಬೇರೆ. ಯು ಮೀನ್ ನಿನಗೆ ಬೇರೆ, ನನಗೆ ಬೇರೆ? ಗಾಡ್ ಡ್ಯಾಮ್ ಇಟ್ ಸ್ಯಾಮ್, ಗಾಡ್ ಡ್ಯಾಮ್ ಇಟ್. ಓಕೆ ರಾಹುಲ್, ಟಾಪಿಕ್ ಡನ್. ಇವಾಗ ಹ್ಯಾಪಿನಾ? ಪ್ಲೀಸ್ ಅಶೋಕ್, ಇವಾಗ ನಾವು ಹೋಗ್ತಾ ಇದ್ದೀರಲ್ವಾ, ಡಸ್ಂಟ್ ದಿಸ್ ಮೀನ್ ಎನಿಥಿಂಗ್ ಟು ಯು? ಅಶೋಕ್, ವೈ ಆರ್ ಡೂಯಿಂಗ್ ದಿಸ್? ಪ್ಲೀಸ್, ನಾಟ್ ನೌ. ಸ್ಯಾಮ್, ಆರ್ ಯು ಓಕೆ? ಹೇ, ಏನೋ ಕಣ್ ಕಳ್ಸಲ್ವೇನೋ, ಯಾವ್ರ ನಿಂಗೆ ಲೈಫ್ ತಿದ್ಕೊಂಡಿದ್ದು? ವಾಟ್ ದ ನಾನ್ಸೆನ್ಸ್ ಐಸೆ, ಅಷ್ಟಕ್ಕೂ ಕಾರ್ ಓಡಿಸೋ ರೀತಿನೇನ ಇದು? ಸೀರಿಯಸ್ ಆಗಿ ಏನಾದ್ರೂ ಆಗಿದ್ರೆ ನನ್ನ ಲೈನಿಗೆ ಬಂದು ನನ್ನ ಕಾರಿಗೆ ಗೊತ್ತು ನನಗೆ ಬೈತಿದ್ದಲ್ಲ, ಏನೋ ಎಕ್ಸ್ಟ್ರಾ ಮಾತಾಡ್ತಾ ಇದೀಯಾ? ಅಷ್ಟಕ್ಕೂ ನೀವು ಮಾತಾಡ್ತಿರೋದ್ರಲ್ಲಿ ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಸರ್? ಸೆನ್ಸ್ ಇರೋದಕ್ಕೆ ನಿಮಗೆ ಹೊಡಿದ ಮಾತಾಡ್ತಾ ಇದ್ದೀನಿ. ಆಗಿರೋ ಡ್ಯಾಮೇಜ್ಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರಲ್ಲ ಮುದುಕ. ಅಶೋಕ್, ಲೆಟ್ಸ್ ಗೋ ಪ್ಲೀಸ್. ಹೀಗೇನ ದೊಡ್ಡವ್ರ ಹತ್ರ ಮಾತಾಡೋದು? ಏನೋ ದೊಡ್ಡವರು ಅಶೋಕ್, ಡ್ರಿಂಕ್ಸ್ ಮಾಡಿ ಕಾರ್ನ ಓಡಿಸ್ತಾ ಇದ್ದೀರಾ, ಯು ನೋ ಪನಿಷಬಲ್ ಅಫೆನ್ಸ್ ಇದು. ಐ ವಿಲ್ ಟೇಕ್ ಯು. ಏನು ಲಾ ಮಾತಾಡ್ತಾ ಇದೀಯಾ? ಏನು ಲಾ ಮಾತಾಡ್ತಾ ಇದೀಯಾ? ನೀವು ಈ ತರ ಕೇಳಲ್ಲ, ಜಸ್ಟ್ ವೇಟ್. ಅಶೋಕ್, ಏನು ಫೋಟೋ ತೆಗೆದಿದ್ಯಾ? ನಾನು ಏನು ತಗೋತಾ? ಪೊಲೀಸ್ ಬೇಡ ಬಿಡು ಅಶೋಕ್, ತೆಗಿ. ಸ್ಯಾಮ್, ಐಮ್ ಸಾರಿ. ಸ್ಯಾಮ್, 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 ಐಮ್ ಸಾರಿ. ಹ್ಯಾಪಿ, ಕೋಪ ಎಲ್ಲ ತಿರ್ಸ್ಕೊಂಡ? ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ ಸ್ಯಾಮ್. ಈ ಕೋಪ ಹೋದ್ರೆ ಏನ್ ಪ್ರಯೋಜನ? ಸ್ಯಾಮ್, ಐ ಲವ್ ಯು. ಐಮ್ ಸಾರಿ ಸ್ಯಾಮ್. ಕೋಪ ಕಡಿಮೆ ಆಯ್ತಾ? ಅಮ್ಮ, 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 ಅದನ್ನ ಈಗ ತಾನೆ ಪೇಂಟ್ ಮಾಡಿದೀವಿ, ಪೇಂಟ್ ಅಂಟಿಸ್ಕೊಂಡ್ಬಿಡುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ ಸರ್? ವೈಷ್ಣವಿ ಅಮ್ಮವರ? ನೀವು ಬರ್ತೀರಾ ಅಂತ ಗೊತ್ತು,
ಆದ್ರೂ ಊರಲ್ಲಿ ಸ್ವಲ್ಪ ಗಲಾಟೆ, ಅಲ್ಲಿಗೆ ಹೋಗ್ಬೇಕು. ಜಗಳನ ಮಾರಿಯಮ್ಮನ್ ದೇವಸ್ಥಾನಕ್ಕೆ ರೋಡ್ ಮಾಡ್ಬೇಕಂತ ಸರ್ಕಾರದವರು ಊರಿನವ್ರು ಯಾರು ಬೇಡ ಅಂತಿದ್ದಾರೆ. ಇದೇ ಗಲಾಟೆ, ನಾನೊಬ್ರನ್ನ ಭೇಟಿ ಆಗ್ಬೇಕಿತ್ತು. ಸರಿ ಹೋಗು, ನನಗೇನಾದ್ರೂ ಬೇಕು ಅಂದ್ರೆ ಫೋನ್ ಮಾಡ್ತೀನಿ. ನಾನು ಹೋಗಿ ಬರ್ತೀನಿ ಸರ್. ಸ್ಯಾಮ್, 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 ಎಲ್ಲಿದ್ಯಾ? ಏನ್ ಗೇಮಾ? ನಿನ್ನ ಹಿಡ್ಕೊಂಡ್ರೆ ಏನ್ ಕೊಡ್ತೀಯಾ? ಸ್ಯಾಮ್ ಎಲ್ಲಿದ್ಯಾ? ನಿನಗೆ ಯಾವಾಗ್ಲೂ ಸಿಕ್ಕಿದ್ದೀನಿ, ಇವಾಗ ಏನ್ ಹುಡುಕ್ತಿದ್ಯಾ? ಹಾಗಾದ್ರೆ ರೂಮ್ಸ್ ಏನಕ್ಕಿರೋದು? ಇಲ್ಲೇ ಎಲ್ಲ ಮಾಡಿ ಮುಗಿಸ್ತೀಯಾ? ಯು ಹ್ಯಾವ್ ಟು ವೇಟ್. ಓಕೆ, ದೆನ್ ಯು ಹ್ಯಾವ್ ಟು ವೇಟ್. ಆಲೋಚನೆ ಮಾಡ. ಹೇಳ್ತೀಯಾ? ಹೇಳಲ್ವಾ? ನೀನೇ ಡಿಸೈಡ್ ಮಾಡ್ಕೋ. ನನ್ನ ಕನಸು ಗೊತ್ತಲ್ವಾ, ಒಂದು ಕೂಲ್ ಪ್ಲೇಸಲ್ಲಿ ಹ್ಯಾಪಿಯಾಗಿ ಸೆಟ್ಲ್ ಆಗಬೇಕು ಅಂತ. ಇಲ್ಲೊಂದು ರೆಸಾರ್ಟ್ ನೋಡಿದ್ದೀನಿ, ಅವ್ರಿಗೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಅದನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದಾರೆ. ಫೋಟೋಸ್ ನೋಡ್ತಿದ್ದಾಗ ಇಷ್ಟ ಆಗೋಯ್ತು. ನಾವು ಅದನ್ನು ನಮ್ಮ ದೊಡ್ಡ ಗೆಸ್ಟ್ ಹೌಸ್ ಆಗಿ ಮಾಡ್ಕೊಳ್ಳೋಣ, ನಮ್ಮಿಬ್ಬರಿಗೋಸ್ಕರ. ಓನ್ಲಿ ಯು ಅಂಡ್ ಮೀ. ಸಖತ್ ಪ್ಲಾನೇ ಮಾಡಿದ್ಯಾ? ಕಾರಿಗೆ ಆಕ್ಸಿಡೆಂಟ್ ಆಗಿದೆ, ಆಮೇಲೆಲ್ಲ ಹೇಳ್ತೀನಿ ಹೇಳು. ಏಯ್, ನೀನೇನೋ ಇಲ್ಲಿ? ಐ ಆಮ್ ಹಿಯರ್ ಟು ಮೀಟ್ ಚಿರಂತನ್. ನೀವು ವಿನಯ್ ವರ್ಮಾ? ಚಿರಂತನ್ ಇದ್ದಾರಾ ಇಲ್ವಾ? ಚಿರಂತನ್ ಇಸ್ ಮೈ ಫ್ರೆಂಡ್, ಐ ಆಮ್ ಅಶೋಕ್. ನಾನೇ ನಿಮ್ಮ ಪ್ರಾಪರ್ಟಿನ ತಗೊಳ್ಳೋದು. ಹಲೋ, ಐ ಆಮ್ ನಾಟ್ ಸೆಲ್ಲಿಂಗ್ ಮೈ ಪ್ರಾಪರ್ಟಿ. ವಾಟ್? ನನ್ನ ಪ್ರಾಪರ್ಟಿ ನನ್ನ ಇಷ್ಟ, ಅದನ್ನ ಯಾರಿಗೆ ಮಾರಬೇಕೋ ನಾನು ಡಿಸೈಡ್ ಮಾಡ್ತೀನಿ, ನಿನಗೆ ಮಾತ್ರ ಮಾರಲ್ಲ. ದಟ್ಸ್ ಫೈನಲ್. ಏ, ನನ್ನ ಮೇಲೆ ಕೋಪನ? ಸಾರಿ ಹೇಳಬೇಕಾ? ಮೊದಲು ಒಳಗಡೆ ಬಾ, ಮಾತಾಡ್ಕೊಳ್ಳೋಣ. ದೆನ್ ಐ ಫಾರ್ಗೆಟ್ ಒನ್ ಮೂರ್ತಿ, ನೀನು ಕೊಟ್ಟಿರೋ ಅಡ್ವಾನ್ಸ್ ನಾಳೆ ಬೆಳಿಗ್ಗೆ ವಾಪಸ್ ಮಾಡ್ತೀನಿ. ಥ್ಯಾಂಕ್ ಯು. ಏ, ಏನೋ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀಯಾ? ಎಕ್ಸ್ಟ್ರಾ ಮಾತಾಡ್ತಾ ಇದೆಯಾ? ನನ್ನ ಮಗನಿಗೆ ಇಲ್ಲೇ ನಿನ್ನ ಸಾಯಿಸಾಕ್ಬಿಡ್ತೀನಿ. ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏ, ವಾಟ್ ಲ್ಯಾಂಗ್ವೇಜ್? ಅದು ನನ್ನ ಪ್ರಾಪರ್ಟಿ, ನನಗೆ ಬೇಕಷ್ಟೇ. ಸ್ಯಾಮ್, ಆ ಮುದ್ಕುರ್ಗೆ ಹೇಳ್ಬಿಡು, ನಾನು ಇಲ್ಲೇ ಅವನ ಸಹಾಯ ಹಾಕ್ಬಿಡ್ತೀನಿ. ಪ್ಲೀಸ್ ಸುಮ್ಮನೆ ಒಳಗಡೆ ಹೋಗು. ಪ್ಲೀಸ್ ಗೋ. ಅಂಕಲ್, ಐ ಆಮ್ ರಿಯಲಿ ಸಾರಿ, ಬೆಳಿಗ್ಗೆ ಹಾಕಿದ್ದು. ಅವನೇನು ಅಂತ ಬೆಳಿಗ್ಗೆ ನೋಡಿದೆ ಬಿಡು. ಅಂಕಲ್ ಪ್ಲೀಸ್ ಬಿಟ್ಬಿಡಿ ಅದನ್ನ. ಕಾರ್ ಓಡಿಸ್ತಾ ಇದ್ದಿದ್ ನಾನು, ತಪ್ಪು ಮಾಡಿದ್ ನಾನು. ಐ ಆಮ್ ರಿಯಲಿ ಸಾರಿ, ಆಕ್ಚುಲಿ ನಿಮ್ಗೆ ದುಡ್ಡು ಅರ್ಜೆಂಟ್ ಇದೆ ಅಂತ ನನಗೆ ಗೊತ್ತು. ನನಗೆ ಪ್ರಾಪರ್ಟಿ ತುಂಬಾ ಇಷ್ಟ ಆಯ್ತು, ಹೇಗಿದ್ರು ಅಡ್ವಾನ್ಸ್ ಕೊಟ್ಟಿದ್ದಾರಲ್ಲ, ನೀವು ಖುಷಿಯಿಂದ ಕೊಟ್ಟಿದ್ರಾ? ಇನ್ಫ್ಯಾಕ್ಟ್ ಕಾರ್ ಡ್ಯಾಮೇಜ್ ಆಗಿರೋ ದುಡ್ಡು ನಾವು ನಿಮ್ಮಿಂದ ಕೇಳ್ತಾ ಇಲ್ಲ. Unfortunately, money cannot be buy the respect. ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂಕಲ್, ಅಂಕಲ್, ಅಂಕಲ್ ಪ್ಲೀಸ್, ಎಥಿಕಲಿ ನಿಮ್ಮ ಡೀಲ್ಗೆ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿಮ್ಮ ರೆಸ್ಪೆಕ್ಟ್ ನಿಮಗಿದೆ. ತುಂಬಾನೇ ಮಾತಾಡ್ತಾ ಇದೆಯಾ ಎಥಿಕ್ ರೆಸ್ಪೆಕ್ಟ್? ಹಾಂ, ಅದ್ರ ಬಗ್ಗೆ ನೀನು ಮಾತಾಡಬೇಡಮ್ಮ, ಚೆನ್ನಾಗಿರಲ್ಲ. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ವಾಟ್ ಯು ಮೀನ್? ಐ ವಿಲ್ ಶೋ ಯು ವಾಟ್ ಯು ಮೀನ್. ರಾಹುಲ್ ಅವ್ರ ಫಾದರ್ ನನ್ನ ಕಾಲೇಜ್ ಫ್ರೆಂಡ್. ಇವ್ನು ನಿನಗೇನಾಗ್ತಾನೋ ನನಗೆ ಗೊತ್ತಿಲ್ಲ, ಇದೆಲ್ಲ ರಾಹುಲ್ ಮತ್ತು ಅವ್ರ ಫ್ಯಾಮಿಲಿ ಗೊತ್ತಾದರೆ ಮಾತ್ರ ಚೆನ್ನಾಗಿರಲ್ಲ. ಈಗಲೂ ಏನೂ ಆಗಿಲ್ಲ, ಅವ್ರಿಗೆ ಗೊತ್ತಾಗೋವರೆಗೂ ಬಿಟ್ಕೋಬೇಡ. ಪದ್ಧತಿನ ಬದಲಾಯಿಸ್ಕೋ, ಇಲ್ಲ ಅಂದರೆ ನಾನು. ಅಶೋಕ್, ಏನ್ ಮಾಡ್ದೆ ಅಶೋಕ್?
ನಿನ್ಗೇನಾದ್ರೂ ಹುಚ್ಚ? ಹೆದರ್ಸ್ತಾ ಸ್ಯಾಮ್, ನೀನ್ ಅವನು ಹೆದರ್ಸ್ತಾ? ಅದಕ್ಕೆ ಅಶೋಕ್ ಅವ್ನು ಬದುಕಿದ್ದಾನೆ. ಅಶೋಕ್ ಇಸ್ ಮೂವಿಂಗ್. ವಿ ಕ್ಯಾನ್ ಸೇವ್ ಹಿಮ್. ಕಮ್ ಆನ್ ಅಶೋಕ್, ಲೆಟ್ಸ್ ಡೂ ಸಮ್ಥಿಂಗ್. ಅಶೋಕ್ ಅಶೋಕ್ ಹೆಲ್ಪ್. ಅಶೋಕ್ ಹೋಗು, ಗೋ ಹೆಲ್ಪ್. ಅಶೋಕ್ 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 ಸ್ಯಾಮ್, ಐ ಆಮ್ ಹಿಯರ್, ಹೆಲ್ಪ್ ಮೀ ಸ್ಯಾಮ್, ಸ್ಯಾಮ್ ಹೆಲ್ಪ್ ಮೀ ಸ್ಯಾಮ್, ಬೇಗ. ಅಶೋಕ್ ಶಿಟ್. ಹಾಸ್ಪಿಟಲ್ ಕರ್ಕೊಂಡೋದ್ರೆ ನಾವು ಜೈಲ್ಗೆ ಹೋಗ್ತೀವಿ. ಇಲ್ಲ ಅಶೋಕ್, ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋಣ, ಬೇರೆ ದಾರಿ ಇಲ್ಲ. ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಏಯ್, ಬದುಕಿದ್ರೆ ಅವನು ನಮ್ಮ ಪರವಾಗಿ ಮಾತಾಡ್ತಾನ? ವಿ ಹ್ಯಾವ್ ಟು ಸೇವ್ ಅಶೋಕ್. ಅಶೋಕ್ ಶಿಟ್, ಓ ಗಾಡ್. ಹುಷಾರಾಗಿ ಕೇಳಿಸ್ಕೊ ನೀನು. ಸ್ಯಾಮ್, ನೀನ್ ಮೇಲೆ ಹೋಗಿ ಕಾರ್ ತಗೊಂಡು ರೋಡ್ ಹತ್ರ ವೇಟ್ ಮಾಡ್ತಾರೋ, ನಾನ್ ಬರ್ತೀನಿ, ನಾನ್ ಬರ್ತೀನಿ. ಈಗೋ ಹೋಗೋ, ಈಗೋ ಹೋಗೋ ಸ್ಯಾಮ್. ಗೋ ಸ್ಯಾಮ್. ಏ, ನೀನ್ ಇಲ್ಲೇ ಇರೋ, ಬರ್ತೀನಿ. ತಾತ, ತಾತ, ಹಾ.
ಶಿಟ್ ಏನ್ ಮಾಡ್ಲಿ ಭಯ ಅಂದ್ರೆ ಏನು ಅಂತ ಫಸ್ಟ್ ಟೈಮ್ ನಂಗೆ ಅವತ್ತೇ ಗೊತ್ತಾಗಿತ್ತು. ಅವತ್ತೇನ್ ಮಾಡ್ದೆ ಅಂತ ನನಗೆ ಗೊತ್ತಿಲ್ಲ. ಅದು ಟ್ರೆಕ್ಕಿಂಗ್ ಹೋಗಿದ್ದೆ. ಕನ್ನಡನ ಬಾಬಾ ಮೊದಲು ಕಾರ್ ಹತ್ತು. ಥ್ಯಾಂಕ್ ಯು. ಇಷ್ಟು ರಾತ್ರಿ ಹೊತ್ತಲ್ಲಿ ಟ್ರೆಕ್ಕಿಂಗ್ ಏನಮ್ಮ? ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆನೆ ಹೊರಟ್ರು. ಐ ವಾಸ್ ಸಪೋಸ್ ಟು ಮೀಟ್ ದಿಮ್ ಹಾಫ್ ವೇ, ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ದಾರಿ ತಪ್ಪಿ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೌದು, ಈ ಫಾರೆಸ್ಟ್ ಡೇಂಜರಸ್. ಸಾರಿ, ಐ ಡಿಂಟ್ ಇಂಟ್ರೊಡ್ಯೂಸ್ ಯು. ಹಿ ಇಸ್ ಮೈ ಸನ್ ಆದರ್ಶ್. ನಿನ್ನ ಹೆಸರು ಕೇಳಲಿಲ್ಲ. ವೈಷ್ಣವಿ. ಎಲ್ಲಿ ಡ್ರಾಪ್ ಮಾಡಬೇಕು ನಿನ್ನ? ತಾಜ್ ಹೋಟೆಲ್. ತಾಜ್ ಹೋಟೆಲ್ ಅಂದ್ರೆ ಲಕ್ಷ್ಮೀಪುರದಲ್ಲಿ ಇದೆಯಲ್ಲ ಅದಾ? ಹೌದಮ್ಮ, ಆದ್ರೆ ಮಳೆಯಲ್ಲಿ ಆ ರೋಡ್. ಕರೆಕ್ಟ್, ಮಳೆ ಬಂದ್ರೆ ಆ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡತ್ತೆ. ಲೆಟ್ಸ್ ಡೂ ಒನ್ ಥಿಂಗ್, ನೀನು ನಮ್ಮ ಮನೆಗೆ ಬಂದ್ಬಿಡು. ಮಳೆ ಕಡಿಮೆ ಆದ್ಮೇಲೆ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಅದು ಐ ಡೋಂಟ್ ಮೈಂಡ್ ಟೇಕಿಂಗ್ ಅನ್ ಆಟೋ ಆರ್ ಅ ಕ್ಯಾಬ್. ಇಲ್ಲಿ ಮೊದಲೇ ಕ್ಯಾಬ್ ಸಿಗಲ್ಲ, ಸಿಕ್ಕಿದ್ರು ಮಳೆನಲ್ಲಿ ಎಲ್ಲ ಒಂದೇ ಅಲ್ವಮ್ಮ. ನಿಮ್ಮ ಫ್ರೆಂಡ್ಸ್ಗೆ ಮಳೆ ನಿಂತ ಮೇಲೆ ಇಲ್ಲಿಂದ ಪಿಕಪ್ ಮಾಡೋದಕ್ಕೆ ಹೇಳಿ. ನಾನು ಒಂದು ಕಾಲ್ ಮಾಡ್ಲಾ? ಶೋರ್. ಥ್ಯಾಂಕ್ ಯು. ಹಲೋ ಅಶೋಕ್, ನಾನು ಐ ಗಾಟ್ ಲಾಸ್ಟ್, ಕ್ಯಾನ್ ಯು ಪಿಕ್ ಮಿ ಅಪ್? ನೀವು ನನ್ನ ಎಲ್ಲಿ ನಿಲ್ಲಿಸ್ತೀರಾ? ರಾಜೇಂದ್ರ ನಗರ್ ಹೌಸ್ ನಂಬರ್. ವಿ ಕ್ಯಾನ್ ಶೇರ್ ದಿ ಲೊಕೇಶನ್. ಹಲೋ, ಲೊಕೇಶನ್ ಶೇರ್ ಮಾಡ್ತೀವಿ, ಒಂದು ನಿಮಿಷ ಇರು. ನಮ್ಮ ಯಜಮಾನ್ರ ಮೆಸೇಜಸ್ಸಲ್ಲಿ ಲೊಕೇಶನ್ ಇರುತ್ತೆ, ಶೇರ್ ಮಾಡ್ಕೊಳ್ಳಿ. ಹೆಸರು? ವಿನಯ್. ವಿನಯ್ ವರ್ಮಾ. ಏನಮ್ಮ ಮೆಸೇಜ್ ಕಳಿಸ್ತೀಯಾ? ಮಳೆ ಕಡಿಮೆ ಆದಾಗಿದೆ ಪುಟ್ಟ, ಅಪ್ಪನಿಗೊಂದು ಫೋನ್ ಮಾಡು. ಸ್ವಿಚ್ ಆಫ್ ಬರ್ತಿದೆ ಮಾ. ಸ್ವಿಚ್ ಆಫ್? ಆದರ್ಶ್, ಆರ್ ಯು ಓಕೆ? ಟೂ ಮಿನಿಟ್ಸ್ ಅಪ್ಪ, ಬಂದ್ಬಿಟ್ವಿ. ಆದರ್ಶ್ ನಿಧಾನವಾಗಿ, ನೀನು ಒಳಗೆ ಬಂದ್ಬಿಡಮ್ಮ. ನಿಧಾನ ನಿಧಾನಪ್ಪ, ಹುಷಾರು. ವೈಷ್ಣವಿ,
ಇದೇ ನಮ್ಮ ಚಳಿಲಿ, ಒಳಗ್ ಬರ್ಬೋದಲ್ವಾ? ಅದು ಅಲ್ಲಿ ಅದು ಫೋನ್ ರಿಂಗ್ ಆಗ್ತಿದೆ. ಫೋನಾ? ಯಾವಾಗ್ಲೂ ಹೀಗೆ ಮರ್ತೋಗ್ತಾರೆ, ವಯಸ್ಸಾಯ್ತಲ್ಲ. ನೀನ್ ನಡಿ ಒಳಗೆ. ಆದರ್ಶ್ ನೀನ್ ಬಾಮ. ಆದರ್ಶ್, ಆದರ್ಶ್ ಮೆಡಿಸಿನ್ ತಗೊಂಡ್ಯಾ? ಅಣ್ಣ ಒಂದ್ ಕಾಲ್. ಅಶೋಕ್, 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 ವಿ ಹ್ಯಾವ್ ಟು ಗೋ ಬ್ಯಾಕ್. ಅಶೋಕ್, ನನ್ನ ಫೋನ್ ಅಲ್ಲಿ ಬಿದ್ಬಿಟ್ಟಿದೆ. ಫೋನ್ ಕಳೆದೋಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು. ನೆಟ್ವರ್ಕ್ ಫೋನ್ ಮಾಡಿ ಸಿಮ್ನ ಬ್ಲಾಕ್ ಮಾಡಿಸು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಬಾಡಿ ನೀನ್ ಮಾಡಿದೆ, ಅದ್ರ ಬಗ್ಗೆ ಮರ್ತ್ ಬಿಡು. ವಿನಯ್ ವರ್ಮ ಯಾರಂತ ನಿನ್ ಗೊತ್ತಿಲ್ಲ, ನಾವು ಕಣ್ಣೂರ್ಗೆ ಬಂದಿಲ್ಲ. ಅದಾಗಲ್ಲ ಅಶೋಕ್. ಏಯ್, ಹೇಳ್ತಾ ಇಲ್ವಾ, ಮರ್ತ್ ಹೋಗು. ಅದಾದ್ಮೇಲೆ ನನ್ನ ಲೈಫು, ಒಂದ್ ಕಡೆ ಮದ್ವೆ ರಿಸೆಪ್ಷನ್, ಮತ್ತೆ ಇನ್ನೊಂದ್ ಕಡೆ ಜನಗಳು, ಎಲ್ಲಾರು ರೋಸ್ ಹೋಗಿತ್ತು ನನಗೆ. ಸಾವು ನೋವು ಫೋಟೋಸು ಎಲ್ಲ ನಂಗೆ ಭಯ ಆಗೋಗಿತ್ತು. ತುಂಬಾ ಸಲ ಟ್ರೈ ಮಾಡಿ ಹೇಳ್ದೆ ನೀನ್ ಬರೋದ್ ಬೇಡ ಬೇಡ ಅಂತ, ಆದ್ರೆ ನನ್ನ ಮಾತೆ ಕೇಳಿಲ್ಲ. ನಾನು ಮಲಗಿದ್ದಾಗ ಅದೇ ನನಗೆ ಪದೇ ಪದೇ ಜ್ಞಾಪಕಕ್ಕೆ ಬರ್ತಿತ್ತು, ಅಶೋಕ್ ಎಲ್ಲ ಮಾಡ್ತಾನ ಅಂತ. ಭಯ ಆಗೋಯ್ತು. ಅಷ್ಟು ಭಯ ಪಡೋರು ಧೈರ್ಯವಾಗಿ ಸಾಯಿಸ್ಬಿಟ್ರಲ್ಲ. ನನಗೆ ಅರ್ಥ ಆಗದಿರೋ ಮ್ಯಾಟ್ರ್ ಅಂದ್ರೆ, 1 ಇಯರ್ ಬ್ಯಾಕ್ ವಿನಯ್ ವರ್ಮನ ಸಾಯಿಸಿದ್ರಿ, ಆದ್ರೆ ಅವ್ನ ರಿಸಲ್ಟ್ಗೆ ಮತ್ತೆ ಹೋಗಿದ್ರ. ಅದು ಹೆಸರು ಕೇಳಿದ್ರೆ ಭಯ ಪಡೋ ಅಶೋಕ್ ಜೊತೆ. ಏನಕ್ಕೆ? ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಬ್ಲ್ಯಾಕ್ ಮೇಲ್? ಯಾರು? ಏನದು? ಆನ್ಲೈನ್ನಿಂದ ಆರ್ಡರ್ ಮಾಡ್ತಾ ಇದ್ದೆ. ಅಶೋಕ್ ಪಿಕಪ್, ಪಿಕಪ್. ನಾನು ಯಾರು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಹೇಳಿದ್ದನ್ನ ಮಾಡ್ತಾ ಹೋಗು. ನಿನಗೆ ಇನ್ನೊಂದು ಆಪ್ಷನ್ ಇಲ್ಲ. 2 ಕೋಟಿ ತಗೊಂಡು ನಾಳೆ ಕಣ್ಣೂರಿಗೆ ಬಾ. ಹಲೋ, ಹಲೋ, ನಾನು ಹೇಳ್ದಾಗ್ಬಾರ್ದು. ರೂಮ್ ನಂಬರ್ 501 ಹೋಗು. ಅದು ಹಲೋ, ದುಡ್ಡ ಫೈರ್ ಕೇಸ್ ಮೇಲಿಡು. ಹ
ದುಡ್ಡಿಟ್ಟಿದ್ದಾಯ್ತು, ಈಗ ನಾನು ಹೋಗ್ಬೋದಾ? ನೀನ್ ಮಾಡ್ಬೇಕಾಗಿರೋ ಕೆಲಸ ಇನ್ನೊಂದಿದೆ. ಏನು? ಹೋಗಿ ಆ ಸೈಟ್ ಡೋರ್ ಓಪನ್ ಮಾಡು. ಈಗ ರೂಮ್ ಒಳಗಡೆ ಒಬ್ಬ ಬರ್ತಾನೆ, ಅವನನ್ನು ಸಾಯಿಸು. ಏನ್ ಹೇಳ್ತಿದ್ಯಾ? ಹಲೋ ಹಲೋ ಸಾಮ್. ಅಶೋಕ್, ನೀನೇನಿಲ್ಲಿ? ನೀನು ಬ್ಲಾಕ್ ಮೇಲ್ ಮಾಡದ್ನ? ಐ ಟ್ರೈಡ್ ಕಾಲಿಂಗ್ ಯು ಅಶೋಕ್. ನಾನು 1 ಇಯರ್ ಇಂದ ಟ್ರೈ ಮಾಡ್ತಿದ್ದೀನಿ ಸ್ಯಾಮ್. ನನ್ನ ಫೋನ್ ಆಫ್ ಮಾಡು ಅಂತ ಹೇಳಿದ್ದಾನೆ. ಐ ಹ್ಯಾಂಡಲ್ ಇಟ್, ನೀನು ಹೊರಡು. ಬೇಡ ಅಶೋಕ್, ಇಬ್ರು ತಪ್ಪು ಮಾಡಿದೀವಿ. ವಿ ಹ್ಯಾವ್ ಟು ಮೇಕ್ ದಿಸ್ ರೈಟ್. ಒಂದು ಸಾರಿ ಬ್ಲಾಕ್ ಮೇಲ್ ಮಾಡಿದವರು ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆಸಿ ನಿಜ ಎಲ್ಲ ಹೇಳ್ಬಿಟ್ಟು ಅರ್ಥ ಮಾಡ್ಕೋ. ನನ್ನ ಮಾತು ಕೇಳು, ಯು ನಾಟ್ ಕನ್ವಿನ್ಸ್ಟೆಡ್. ನನ್ನ ನಂಬು ನೀನು ಸ್ಯಾಮ್. ಯಾರು ಸ್ಯಾಮ್? ಯಾರು ನಿನ್ನ ಸಾಯಿಸು ಅಂತ ಹೇಳ್ತಿದ್ದಾರೆ ಅಶೋಕ್? ನಿನ್ನೆ ಸಾಯಿಸ್ಬಿಡು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಲಿ ಇವಾಗ? ಸಾಯಿಸು ಅಂತ ಹೇಳ್ತಿದ್ದಾನ? ಬಿಡಲ್ಲ, ನನ್ನ ಮಗನ ಸಾಯಿಸ್ ಹಾಕ್ಬಿಡ್ತೀನಿ. ಇನ್ನು ಎಷ್ಟು ಜನ ಕೊಲೆ ಮಾಡ್ತೀಯ? ಏಯ್, ಯಾರಿಗೋಸ್ಕರ ಸಾಯಿಸ್ದೆ? ಯಾರಿಗೋಸ್ಕರ ಸಾಯಿಸ್ದೆ? ಆದ್ರೂ ದೂರ ಇಟ್ಟೆ ಅಲ್ವಾ? ವೈ ಆಲ್ ದಿಸ್ ಅಶೋಕ್? ನನ್ನ ಜೊತೆ ಲೈಫ್ ಶೇರ್ ಮಾಡಿದ್ದೆ ದೊಡ್ಡ ತಪ್ಪಾಯ್ತು. ಆದ್ರೆ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದ ಸ್ಟೇಟಸ್ಗೆ ನಾನು ಸರಿ ಹೋಗ್ತೀನಿ ಅನ್ಕೊಂಡೆ. ಆದ್ರೆ ನಾನಿನ್ನು ಮಾತಾಡಲಿಲ್ಲ. ದೂರ ಆದ್ವಿ ನಾವು, ಎಲ್ಲ ಬಿಟ್ಕೊಟ್ಟೆ ನಾನು. ನಾನಿನ್ನೇನು ಮಾಡಲಿಲ್ಲ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ನೀನು ನನ್ನ ಒಂದು ದಿನ ಆದರೂ ನಿಜವಾಗ್ಲೂ ಪ್ರೀತಿ ಮಾಡಿದ್ದಿದ್ರೆ ಎಲ್ಲಾದರೂ ದೂರ ಹೋಗ್ಬೇಡ ಅಶೋಕ್, ಪ್ಲೀಸ್ ಅಶೋಕ್. ಪ್ರೀತಿಸಿದ್ರೆ ಅಲ್ಲ, ಪ್ರೀತಿಸ್ತಾನೆ ಇದ್ದೀನಿ ಈಗಲೂ ಕೂಡ. ಹೋಗಿ ನಿಜ ಹೇಳಿದ್ರೆ ನನ್ನ ಪ್ರೀತಿ ಗೊತ್ತಾಗುತ್ತೆ ಅನ್ನೋದಾದ್ರೆ ಹೇಳ್ಬಿಡೋಣ. ನಿನಗೋಸ್ಕರ ಅಲ್ಲ, ನಾನು ಪ್ರೀತಿಸ್ತಾ ಇರೋ ಸ್ಯಾಮ್ಗೋಸ್ಕರ. ಆದರೆ ಒಂದು ನೆನ್ಪಿಟ್ಕೋ, ನಿಜ ಹೇಳಿದ್ಮೇಲೆ ಎಲ್ಲ ಬದಲಾಗ್ಬಿಡುತ್ತೆ. ನಮ್ಮಿಬ್ಬರಿಗೆ ಯಾರೂ ಇರೋದಿಲ್ಲ. ನೀನು ಇರ್ತೀಯ ಅಲ್ವಾ ಅಶೋಕ್? ಸಾರಿ ಸ್ಯಾಮ್, ನನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ನೀನು ನನ್ನ ಸಾಯಿಸು ಕೇಳಿದಾನೆ. ಸ್ಯಾಮ್, ನಿಜ ಹೇಳ್ಬೇಕು ಅಂತಿದ್ದೆ. ಆದ್ರೆ ನನ್ನ ಪ್ರೀತಿ ಮಾಡೋದನ್ನ ನನ್ನ ಕೊಲೆ ಮಾಡಕ್ ಮುಂದಾದಾಗ ನನ್ನ ಕೈ ತಡ್ಕೊಳಕ್ಕೆ ಆಗ್ಲಿಲ್ಲ. ಒಂದೊಂದ್ಸಲ ಅಶೋಕ್ನ ಸಾಯಿಸಿ ವಿನಯ್ ಫ್ಯಾಮಿಲಿಗೆ ನಾನು ಸರಿಯಾದ ನ್ಯಾಯನೇ ಕೊಡಿಸಿದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಹೇಳು ವಿಕ್ರಮ್, ನಾನು ಮಾಡಿದ್ ರೈಟಾ ಇಲ್ಲ ರಾಂಗಾ? ರೈಟ್. ಈ ಫೋನ್ ನಿನಗೆ ಕೊಟ್ರೆ ನೀನು ಹ್ಯಾಪಿ. ಈ ಎವಿಡೆನ್ಸ್ ನಿನಗೆ ಕೊಟ್ಟಿದ್ದಕ್ಕೆ ನನಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ರೆ ನಾನು ಹ್ಯಾಪಿ. ಫೋನ್ ಕೊಟ್ಟಿರೋದು ಆದರ್ಶ್ ಗೊತ್ತಲ್ವಾ? ನಾನು ಅವ್ರ ಮನೆಗೆ ಬಂದಿದ್ದೆ ಅಂತ. ಮತ್ತೆ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯ? ನೀವೇ ಹೇಳಿದ್ರಲ್ಲ, ಅಶೋಕ್ನ ಸಾಯಿಸಿ ಆದರ್ಶ್ ಫ್ಯಾಮಿಲಿಗೆ ನ್ಯಾಯ ಕೊಟ್ಟಿದ್ದೀನಿ ಅಂತ. ಇದೊಂದು ಮತ್ತೆ ಸಾಲ್ದ ಆದರ್ಶ್ ನಿಮ್ಮನ್ನ ಕ್ಷಮಿಸೋದಕ್ಕೆ? ವಿಕ್ರಮ್, ನೀನು ಅಷ್ಟು ಬೇಗ ಆದರ್ಶ್ ಜೊತೆ ಇಮೋಷನಲ್ ಕನೆಕ್ಟ್ ಆಗಿದೆ ಅಲ್ವಾ? ಮತ್ತೆ ಆದರ್ಶ್ಗೋಸ್ಕರ ನನಗೇನಕ್ಕೆ ಹೆಲ್ಪ್ ಮಾಡಿದೆ ನೀನು? ನಾನು ಆದರ್ಶ್ಗೆ ಹೆಲ್ಪ್ ಮಾಡ್ತಿರೋದು, ಆದರ್ಶ್ ಹಾಸ್ಪಿಟಲ್ ಇದ್ದಾನೆ. ಅವತ್ತು ನೆಟ್ರ್ ಗಾರ್ಡನ್ ಇವೆಂಟ್ ಆದ್ಮೇಲೆ ತುಂಬ ಡಿಸ್ಟರ್ಬ್ ಆಗಿದ್ದ. ನನಗೆ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲದೆ ಇದ್ರು ಸ್ಟ್ರೆಸ್ಸಿಂದ ಬಾಧೆಯಿಂದ
ಕ್ಯಾನ್ಸರ್ ಮತ್ತೆ ಬರ್ಬೋದು ಅಂತ ಗೊತ್ತು. ಅದೇನೋ ಅಮೆರಿಕಲ್ಲಿ ಯು ಸಿ ಎಲ್ ಎ ಅಂತ ಹೊಸ ಟ್ರೀಟ್ಮೆಂಟ್ ಇದೆ ಅಂತೆ, ಅದಕ್ಕೆ 1 crore ಆಗತ್ತಂತೆ. ಅವಾಗ ಅನ್ನಿಸ್ತು ತಂದೆ ಸಾವಿಗಿಂತ ಮಗನ ಪ್ರಾಣ ಮುಖ್ಯ ಅಂತ. ತಪ್ಪಾದರೂ ಅವನಿಗೋಸ್ಕರ ಈ ದುಡ್ಡು. ವಿಕ್ರಮ್, ನೀ ನನಗೆ ಎವಿಡೆನ್ಸ್ ಕೊಟ್ಟೆ ಅಂತಲ್ಲ, ಆದ್ರಷ್ಟಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಶೋಕ್ ಮಾಡಿರೋದಕ್ಕೆ ಐ ನೀಡ್ ಟು, ಇಟ್ಸ್ ಮೈ ಡ್ಯೂಟಿ. ಹಲೋ ಭಾರ್ಗವರೇ, ವಿಕ್ರಮ್ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ತೀನಿ, ಒಂದು 1 crore ಕ್ಯಾಶ್ನ ಅವ್ರಿಗೆ ಕೊಟ್ಟು ಕಳಿಸಿ. ಆಕ್ಚುಲಿ 2 crores ರೆಡಿ ಮಾಡಿಟ್ಕೊಳ್ಳಿ, ನಾನು ರಾಹುಲ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಆವತ್ತೇ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಕೊಡ್ತಾ ಇದ್ದೀನಿ. ಮೇಡಮ್, ಗುಡ್ ಲಕ್. ಥ್ಯಾಂಕ್ ಯು. ಹಲೋ, ವಾಟ್? ಹಲೋ, 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 ವಿಕ್ರಮ್, ಮ್ಯಾನೇಜರ್ನ ಅರೆಸ್ಟ್ ಮಾಡಿದಾರಂತೆ. ಏನು? ಹಲೋ ರಮೇಶ್, ವಿಕ್ರಮ್ ಮಾತಾಡ್ತಿರೋದು. ಯಾವ ಲಾಯರು? ಬೆನರ್ಜಿನ. ಯಾರಿದಾರಲ್ಲಿ? ಸುರೇಶಾ? ಸರಿ ಸರಿ, ಓಕೆ ಓಕೆ. ಬೆನರ್ಜಿ ಕ್ರೈಮ್ ಸೀನ್ಗೆ ಹೋಗೋದಂದ್ರೇನು, 2 crore ಸಿಗೋದು ಅಂದ್ರೇನು? ಅಂದರೆ ಬೆನರ್ಜಿ ಕಣ್ಣೂರಲ್ಲಿ ನೀವು ನನಗೆಲ್ಲ ನಿಜ ಹೇಳಿದ್ರ ಅನ್ಕೊಂಡೆ. ಬಚ್ಚಿಟ್ರ? ಅದು ಆ ಬ್ಲ್ಯಾಕ್ ಮೇಲರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಈ ಸರಿ 5 crores ಡಿಮಾಂಡ್ ಮಾಡಿದ್ರು, ಆದರೆ ನಾನು ಅದಕ್ಕೂ ಭಯಪಡಲಿಲ್ಲ. ಅವ್ರು ಕೇಳಿದ್ ನಾನು ಕೊಡಲಿಲ್ಲ ಅಂದರೆ ರೂಮಲ್ಲಿ ಇಟ್ಟಿರೋ 2 crores ಬಗ್ಗೆ ಎಲ್ಲಿ ಪೊಲೀಸಿಗೆ ಹೇಳ್ಬಿಡ್ತಾರೆ ಅಂತ ಒಂದೇ ಸಲ ಹೆದರ್ಕೊಂಬಿಟ್ಟೆ ನಾನು. ಸೊ ನಾನು ಸ್ವಲ್ಪ ಭಯಪಟ್ಕೊಂಬಿಟ್ಟೆ. ಅಷ್ಟರಲ್ಲಿ ಬೆನರ್ಜಿನ ಕಳಿಸಿ ರೂಮಿಂದ ದುಡ್ಡು ತೆಗ್ಸೋಣ ಅನ್ಕೊಂಡ್ರೆ? ಯಾಕಿದನ್ನು ಮೊದಲೇ ನನಗೆ ಹೇಳಲಿಲ್ಲ? ಛೇ, ಸರಿ, ಇನ್ನು ನಾನು ಯಾಕೆ? ನಿಮ್ಮ ಪ್ಲಾನ್ ನೀವು ಮಾಡ್ಕೋತೀರಲ್ಲ, ಬರ್ತೀನಿ. ಟೈಮ್ ಎಲ್ಲ ವೇಸ್ಟ್. ವಿಕ್ರಮ್ ಹೋಗ್ಬೇಡ, ಐ ರಿಯಲಿ ನೀಡ್ ಟು ಗೆಟ್ ಔಟ್ ಆಫ್ ದಿಸ್, ಪ್ಲೀಸ್. ನೀನು ಹತ್ರ ದಯವಿಟ್ಟು ಮಾಡಬೇಡ. ಮೇಡಮ್, ಮ್ಯಾಟ್ರ್ ದುಡ್ಡಿಂದಲ್ಲ, ಹೆಂಗೆ ಸಿಕ್ಕಾಕೊಂಡ್ರಿ ಅಂತ ಯೋಚನೆ ಮಾಡ್ತಿದ್ದೀನಿ. ಆ 2 crores ನಿಮ್ದಾದ್ರೆ ಬ್ಲ್ಯಾಕ್ ಮೇಲರ್ ಬಗ್ಗೆ ಹೇಳಬೇಕು. ಅವನು ಯಾರು ಅಂದರೆ ವಿನಯ್ ವರ್ಮ ಬಗ್ಗೆ ಹೇಳಬೇಕಾಗತ್ತೆ. ಅಶೋಕ್ ವಿನಯ್ ವರ್ಮ ಸಾಯ್ತ ಅಂತ ಹೇಳಿದ್ರೆ ನಿಮ್ಮಿಬ್ಬರು ಅಫೈರ್ ಆಚೆ ಬರುತ್ತೆ. ವಿನಯ್ ವರ್ಮ ಬಾಡಿ ಎಲ್ಲಿದೆ ಅಂತ ಅಶೋಕ್ ಮಾತ್ರ ಗೊತ್ತು, ಆದರೆ ಅಶೋಕ್ನ ನೀವು ಸಾಯ್ತಿದ್ರಿ ಕನ್ವೀನಿಯಂಟ್ ಆಗಿ. ನಿಮಗೆ ಬ್ಲ್ಯಾಕ್ ಮೇಲರ್ ಯಾರು ಅಂತ ಗೊತ್ತಿಲ್ಲ, ವಿನಯ್ ವರ್ಮ ಬಾಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ನೀವು ನಿಜ ಹೇಳಿದ್ರು ಯಾರು ನಂಬಲ್ಲ. ಅವ್ರು ನಿನ್ನ ನಂಬಿದಿಕ್ತಾನೆ, ಬ್ಯಾರೇಜ್ ನಿನ್ನ ಹೈರ್ ಮಾಡಿದ್ದು. ಕೋರ್ಟಿಗೆ ಬೇಕಾಗಿರೋದು ಇನ್ಫಾರ್ಮೇಶನ್ ಅಲ್ಲ ಮ್ಯಾಮ್, ಪ್ರೂಫ್. ಇಟ್ಸ್ ನಾಟ್ ವಾಟ್ ಯು ನೋ, ಇಟ್ಸ್ ವಾಟ್ ಯು ಕ್ಯಾನ್ ಪ್ರೂವ್. ವಿನಯ್ ವರ್ಮ ಬಾಡಿ ಎಲ್ಲಿದೆ ಅಂತ ಗೊತ್ತಾದ್ರೆ ಅಶೋಕೇ ವಿನಯ್ ವರ್ಮನ ಸಾಯಿಸಿರೋದ್ರಿಂದ ಅಶೋಕ್ ಡಿ ಎನ್ ಎ ಖಚಿತವಾಗಿ ಆ ಬಾಡಿ ಹತ್ರ ಇರುತ್ತೆ. ಆಮೇಲೆ ಅಶೋಕ್ ನಿಮ್ಮ ಅಫೇರ್ ಬಗ್ಗೆ ರಾಹುಲ್ ಹತ್ರ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಹೇಳ್ಬಹುದು. ಇದೆಲ್ಲ ಮಾಡಿದ್ದು ಅಶೋಕೆ ಅಂತ ನಾವು ಸೆಟ್ ಮಾಡಬಹುದು. ಈಗ ನಮಗೆ ಬೇಕಾಗಿರೋದು ಒಂದೇ, ಬಾಡಿ ಎಲ್ಲಿದೆ ಮ್ಯಾಮ್? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬುಲ್ಶಿಟ್. ಬಾಡಿ ಬಚ್ಚಿಟ್ಟಿದ್ದು ಅಶೋಕ್ ಅಲ್ಲ ನೀವೇ. 4 ಗಂಟೆ ಕಾಡಲ್ಲಿ ಮಿಸ್ ಆಗೋದಕ್ಕೆ ಅದೇ ಅಮೆಜಾನ್ ಫಾರೆಸ್ಟ್ ಅಲ್ಲ, ಕಾಲಿಗೆ ಏಟ್ ಬಿದ್ದಿರೋ ಅಶೋಕ್ ಮಾಯ ಆಗೋದಕ್ಕೆ ಅವನಿಗೆ ಸೂಪರ್ ಮ್ಯಾನ್ ಅಲ್ಲ, ಇದನ್ನೆಲ್ಲ ನಂಬೋದಕ್ಕೆ ನನ್ನ ಹುಚ್ಚ ಅಲ್ಲ. ಆ ಥರ ಕೋರ್ಟಲ್ಲಿ ರತ್ನಾಕರ್ ಕಿರ್ಚಿದ್ರೆ ಏನು ಮಾಡ್ತೀರಾ? ವಿಕ್ರಮ್, ನಿಜವಾಗ್ಲೂ ಬಾಡಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಂಬೋದಿಲ್ಲ, ಯಾಕಂದ್ರೆ ವಿನಯ್ ವರ್ಮನ ಸಾಯಿಸೋ ಅವಶ್ಯಕತೆ ಅಶೋಕ್ಗಿಂತ ಜಾಸ್ತಿ ನಿಮಗೆ ಇತ್ತು. ಯಾಕೆ ಹೇಳ? ವಿನಯ್ ವರ್ಮ ಯಾವತ್ತೇ ಆದರೂ ನಿಮಗೆ ಥ್ರೆಟ್ಟೆ. ಎಲ್ಲಿ ನಿಮ್ಮ ಮದುವೆ ನಿಂತು ಹೋಗುತ್ತೋ ಅಂತ, ಎಲ್ಲಿ ಮದುವೆ ಆದ್ಮೇಲೆ ನೀವು ಆಸೆ ಪಟ್ಟಿದ್ದ ಲೈಫ್ ಹೋಗುತ್ತೋ ಅಂತ. ನೀವು ಆಸೆ ಪಟ್ಟ ಬೆಟರ್ ಲೈಫ್ನ ಕಾಪಾಡ್ಕೊಳ್ಳೋಕೆ ವಿನಯ್ ವರ್ಮನ ಸಾಯಿಸಿದ್ರಿ, ಅಷ್ಟೇ ಅಲ್ವಾ? ನಾನು ನಿನಗೆ ಗೊತ್ತಿಲ್ಲ, ಆದರೆ ನೀನು ನನಗೆ ಚೆನ್ನಾಗೇ ಗೊತ್ತು. ಹಾಂ, ಡೋಂಟ್ ವರಿ, ಹೆದರ್ಕೋಬೇಡ. ಮೊದಲು ನಿನ್ನ ಪದ್ಧತಿನ ಬದಲಾಯಿಸ್ಕೋ, ನಿನಗೆ ಒಳ್ಳೆಯದು. ಅಂಕಲ್, ಐ ಆಮ್ ಸಾರಿ ಅಂಕಲ್. ಆ
ಹೆದರಿಸ್ತಾರೆ ಅಶೋಕ್. ರಾಹುಲ್ ಗೊತ್ತಾದ್ರೆ ಏನ್ ಗತಿ? ನೀವ್ ಹೇಳಿದ ಕತೆಯಲ್ಲಿ ಅಶೋಕ್ ಕಾಲ್ ಸಿಕ್ಕಾಕೊಳ್ಳೋದು, ಅವನಿಗೆ ಹೆಲ್ಪ್ ಮಾಡೋಕೆ ನೀವು ಕೆಳಗಡೆ ಹೋಗೋದು ಅದಷ್ಟು ನಿಜಾನೇ. ಆದ್ರೆ ಆಗ್ಲೇ ಯಾರೋ ಬಂದ್ರು ಅಂತ ಭಯ ಪಟ್ಟು ನೀವೇ ಅಶೋಕ್ ನ ಕನ್ವಿನ್ಸ್ ಮಾಡಿ ವಾಪಸ್ ಕಳ್ಸಿರ್ತೀರಾ. ಅಶೋಕ್ ಹೋದ್ಮೇಲೆ ನೋಡಿದ್ರೆ ವಿನಯ್ ವರ್ಮ ಕಾಣಿಸ್ಲಿಲ್ಲ. ಆಮೇಲೆ ಏನ್ ನಡೀತೋ ನಿಮ್ಮೊಬ್ರಿಗೆ ಗೊತ್ತು. ಕೋರ್ಟ್ಗೆ ಅಸಂಪ್ಷನ್ಸ್ ಎಲ್ಲ ಬೇಕಾಗಿಲ್ಲ, ಪ್ರೂಫ್ ಕೇಳುತ್ತೆ. ಅಂಡ್ ನೀನೇ ಕೇಳಿದ್ಯಲ್ಲ, ಇಟ್ಸ್ ನಾಟ್ ವಾಟ್ ಯು ನೋ, ಇಟ್ಸ್ ವಾಟ್ ಯು ಕ್ಯಾನ್ ಪ್ರೂವ್. ಮತ್ತೆ ಸಿಕ್ಕಾಕೊಂಡ್ರಿ, ಇಷ್ಟು ದೊಡ್ಡ ಆಪಾದ ನಿಮ್ಮ ಮೇಲೆ ಹಾಕಿದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರೋ ಹೊರತು ಸಾಯ್ತಿಲ್ಲ ಅಂತ ಹೇಳಿಲ್ಲ. ಅಂದ್ರೆ ನಾನೇ ಕರೆಕ್ಟ್. ವಿಕ್ರಮ್, ಯು ರಿಯಲಿ ಥಿಂಕ್ ನಾನು ಒಂದು 80 kg ಮನುಷ್ಯನ ಡ್ರ್ಯಾಗ್ ಮಾಡಿ ಕೊಂದು ಅವನನ್ನ ಬರಿ ಮಾಡಿದೆ ಅಂತ? ಲಾಜಿಕಲ್ ಆಗಲ್ಲ. ಆವಾಗ್ಲಿಂದ ನಾನು ಹೇಳಿದ ನಿಜ, ಅಶೋಕೆ ಅವನನ್ನ ತಳ್ಳಿತು. ಅದ್ರ ಮೇಲೆ ನನಗೇನು ಗೊತ್ತಿಲ್ಲ. ಸುಳ್ಳು ಹೇಳಿದ್ರು ಕಾನ್ಫಿಡೆನ್ಸ್ ಹೇಳೋದನ್ನ ನಿಮ್ಮಿಂದ ಕಲ್ತ್ಕೋಬೇಕು. ರಾಹುಲ್ಗೆ ಅಂತ ನೀವು ಹೇಳಲಿಲ್ಲ, ನಾನೇ ತಿಳ್ಕೊಂಡೆ. ಅಶೋಕ್ ನಿಮ್ಮ ಎಕ್ಸ್ ಅಂತ ನೀವು ಒಪ್ಕೊಳ್ಳಿಲ್ಲ, ನಾನು ಒಪ್ಪಿಸ್ದೆ. ಈಗಲೂ ಕೂಡ ನನ್ನಿಂದ ನೀವು ಒಂದು ದೊಡ್ಡ ನಿಜನ ಮುಚ್ಚಿಡ್ತಿದ್ದೀರಾ. ಹೇಳಲ್ವಾ, ನಿಮ್ಮ ಸೈಲೆನ್ಸ್ ನಿಜನ ಆಚೆ ಹಾಕ್ತಿದೆ. ಬ್ಲ್ಯಾಕ್ ಮೇಲರ್ ಅಶೋಕ್ನ ಸಾಯಿಸು ಅಂತ ನಿಮ್ಗೆ ಹೇಳಲಿಲ್ಲ, ಅಶೋಕ್ ನಿಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿಲ್ಲ. ನೀವೇ ಪ್ಲಾನ್ ಮಾಡಿ ಅಶೋಕ್ನ ಸಾಯಿಸಿದ್ರಿ. ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಮಾತ್ರ ನೀನು ನಿಜ ಅಂತ ನಂಬೋದು ನನ್ನನ್ನ? ಒಪ್ಕೊಳ್ಳಿಲ್ಲ ಅಂದ್ರೆ ಮಾತ್ರಕ್ಕೆ ನಿಜ ಸುಳ್ಳಾಗೋದಿಲ್ಲ. ಅಶೋಕ್ ಅವನನ್ನ ಸಾಯಿಸೋದು ನಿಜ, ಅಶೋಕ್ ನನ್ನ ಹಾಳು ಮಾಡಿದ್ದು ಕೂಡ ನಿಜ. ಬ್ಲ್ಯಾಕ್ ಮೇಲರ್ ಒಂದ್ ಪಕ್ಷ ಹೆದರ್ಸಿದ್ರೆ ಇಬ್ರಿಗೂ ದುಡ್ಡು ತಗೊಂಡ್ಬರಕ್ ಹೇಳ್ತಿದ್ದ, ಆದ್ರೆ ಅಶೋಕ್ ದುಡ್ಡು ಜೊತೆ ಬರ್ಲಿಲ್ಲ. ನಿನಗೆ ಗೊತ್ತು ಅಶೋಕ್ ವಿನಯ್ ವರ್ಮ ಫ್ಯಾಮಿಲಿ ಹತ್ರ ಎಲ್ಲ ಹೇಳ್ಬೇಕು ಅನ್ಕೊಂಡಿದ್ದ. ನಿನಗೆ ಹೇಗೆ ಗೊತ್ತು? ಅಶೋಕ್ ಬ್ಲ್ಯಾಕ್ ಮೇಲರ್ ಹತ್ರ ನಿಜ ಹೇಳ್ದ. ನಿನಗೆ ಹೇಗೆ ಗೊತ್ತು ಹೇಳು? ಯಾಕಂದ್ರೆ ಬ್ಲ್ಯಾಕ್ ಮೇಲರ್ ನಾನೇ. ಆದರ್ಶ್ಗೋಸ್ಕರ ನಿಮ್ಮಿಬ್ಬರನ್ನು ಬ್ಲ್ಯಾಕ್ ಮೇಲ್ ಮಾಡಿದೆ. ಗೇಮ್ ಸ್ಟಾರ್ಟ್ ಮಾಡಿದ್ ನಾನೇ, ಆದ್ರೆ ಅಶೋಕ್ನ ಸಾಯಿಸಿ ನೀನೇ ರೂಲ್ಸ್ ಚೇಂಜ್ ಮಾಡಿದೆ. ನಾನು ದುಡ್ಡು ತಗೊಂಡ್ ಬಂದಿಲ್ಲ, ನೀನು ಪೊಲೀಸ್ಗೆ ಬೇಕಾದ್ರೆ ಹೇಳ್ಕೋ. ವಿನಯ್ ವರ್ಮ ಮಿಸ್ಸಿಂಗ್ಗೆ ನಾನು ಕಾರಣ ಅಲ್ಲ, ಬಟ್ ಐ ಆಮ್ ರೆಡಿ ಫಾರ್ ಎನಿಥಿಂಗ್. ನಾನು ಇಲ್ಲಿಗೆ ಬಂದಿದ್ದು ಭಯಪಟ್ಟಲ್ಲ, ವಿನಯ್ ವರ್ಮ ಫ್ಯಾಮಿಲಿಗೆ ನಿಜ ಹೇಳೋಣ ಅಂತ. ನಿಜ ಹೇಳ್ತೀಯಾ? ನಿಜ ಹೇಳ್ತೀಯಾ? ನಿನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ನಾನು ಈ ವಿಷಯ ನಿನ್ಗೆ ಹೇಳೋದಕ್ಕೆ ಬಂದೆ. ಆದರೆ ನಾನೊಬ್ಬನೇ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಹುಚ್ಚ ಅಲ್ವಾ? ಆದರೆ ಇವಾಗ ಗೊತ್ತಾಯ್ತು ನಿನಗೆ ದುಡ್ಡೇ ಮುಖ್ಯ ಅಂತ. ಯಾಕಂದ್ರೆ ರಾಹುಲ್ ಬಗ್ಗೆ ಗೊತ್ತಿದ್ರು ನನ್ನನ್ನು ದೂರ ಮಾಡಿ ರಾಹುಲ್ನ ಮದುವೆ ಮಾಡಿಕೊಂಡೆ. ಆ ಮದುವೆ ನಿಂತು ಹೋಗುತ್ತೆ ಅಂತ ವಿನಯ್ ವರ್ಮನ್ನ ಸಾಯಿಸಾಕ್ಬಿಟ್ಟೆ. ಆ ನಿಜನ ಮುಚ್ಚಿಡೋದಕ್ಕೆ ನನ್ನನ್ನು ಬಳಸ್ಕೊಂಡೆ. ಯಾಕೆ ಭಯ ಆಯ್ತಾ? ಎಲ್ಲಿ ನನ್ನವ್ರಿಗೂ ಬಂದಿರೋ ಆದರ್ಶ ನಿನ್ನವ್ರಿಗೂ ಬಂದ್ರೆ ಎಲ್ಲಿ ನಿನ್ನ ಹತ್ರ ಇರೋ ದುಡ್ಡು ಸ್ಟೇಟಸ್ಸು ಎಲ್ಲ ದೂರ ಆಗುತ್ತೋ ಅಂತ ನಿನ್ನನ್ನು ದೂರ ಇಟ್ಟಿದ್ದಕ್ಕೆನೆ ನನಗೆ ರಿಯಲೈಸ್ ಆಗಿದ್ದು ಸ್ಯಾಮ್. ನಿನ್ನ ಪ್ರೇಮಕ್ಕೋಸ್ಕರ ನಾನು ಎಷ್ಟೆಲ್ಲ ತಪ್ಪು ಮಾಡಿದೆ ಅಂತ ಅದಕ್ಕೆ ನಿಜ ಹೇಳಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಿಜ ಏನಂತ ಗೊತ್ತಾ ಅಶೋಕ್? ಯು ಡಿಸರ್ವ್ಡ್ ಬೆಟರ್. ನನ್ನನ್ನು ದೂರ ಮಾಡಿದ್ದು ನಾನು ಮಾಡಿದ ತಪ್ಪಗೋಸ್ಕರ. ನಿನಗೂ ವೈಷ್ಣವಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ಐ ವಾಂಟೆಡ್ ಯು ಟು ಬಿ ಹ್ಯಾಪಿ. ಪ್ರೀತಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಶೋಕ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಅಂಡ್ ಕ್ಲಿಯರ್ಲಿ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಮೀ. ಎಷ್ಟು ಕಷ್ಟ ಆಯ್ತು ಗೊತ್ತಾ ಈ 1 year ನನಗೆ? ಹಾ, ನೀನು ನನ್ನ ಕ್ಷಮಿಸ್ತೀಯಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನಿನ್ ಬಿಟ್ಟು ನನ್ಗೆ ಬೇರೆ ಯಾರಿದ್ದಾರೆ ಅಶೋಕ್?
ನಾನು ನಿನ್ ಮಾತ್ರ ಪ್ರೀತಿಸಿದ್ದ ಶೋಕ್. ನಿಜ ಹೇಳಿದ್ರೆ ನೀನ್ ನನ್ ಪ್ರೀತಿ ಅರ್ಥ ಮಾಡ್ಕೋತಿ ಅಂತ ನಾನು ಹೀಗೆ ಹೇಳ್ತಾ ಇದ್ದೀನಿ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ, ನಾನು ಆಗ್ಲೇ ನಿಜ ಹೇಳಿದಿದ್ರೆ ಎಲ್ಲ ಹಾಳಕ್ ಹೋಗ್ತಿತ್ತು. ನಿನ್ ಬಿಟ್ರೆ ನನ್ ಬೇರೆ ಯಾರು ಇಲ್ಲ. ನೀನಿರ್ತೀಯ ಅಶೋಕ್. ಕಿರ್ಚಿದಾಗ್ಲೇ ಗೊತ್ತಾಯ್ತು ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ. ಎರಡು ಹೆಜ್ಜೆ ಮುಂದಿಟ್ಟಿದ್ರೆ ರೂಮ್ ಒಳಗಿರ್ತಿದ್ದೆ. ಅಶೋಕ್ನ ಸಾಯಿಸಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಅಶೋಕ್ ವಿಷಯದಲ್ಲಿ ನೀನು ಒಳಗಡೆ ಹೋದ್ರೆ ಆದರ್ಶ್ ನನ್ನ ಕಾಪಾಡಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನನ್ನನ್ನು ತಡೆದೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಾನಾದ್ರೆ ಆಟ ಆಡ್ತಿದ್ಯಾ? ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿಯಲ್ಲ, ನೀನಾಗ್ಲಿ ನಾನಾಗ್ಲಿ ದುಡ್ಡುಗೋಸ್ಕರನೇ ಎಲ್ಲ ಪ್ಲಾನು ಎಲ್ಲ ಗೇಮ್ಸ್ ಆಡಿದ್ದು. ಗುಡ್, ಇವಾಗ ನನ್ನ ಪ್ಲಾನ್ ಕೇಳು. ನೋ ಬಾರಿ, ನೋ ಕ್ರೈಮ್. Right now, there's nothing that can connect me to Vinay Verma's death. Adriga pratiyondu Ashok death ge ninne connect martide. Benerjina ali hididagle ninna game off agoyitu. Ashok vishaya aache barbekandre Ashok idan madidanta prove madbeku. Andre Vinay Verma body hatra Ashok viruddha evidence sigbeku. Adanna madakagodu obbane. Madam, situation ee kuda nan control alle ide. Torture kodre oppkoltini ankonidiya? ಒನ್ ಅವರ್ಗೆ ಟಾರ್ಚರ್ ಅನ್ನಿಸ್ತಿದ್ಯಾ? ಹಾಗಾದ್ರೆ ಒನ್ ಇಯರ್ ಟೂ ಮಂತ್ ಸೆವೆಂಟೀನ್ ಡೇಸ್ ಬರ್ತಾರೆ ಅನ್ನೋ ಆಸೆಯಲ್ಲಿ ನಿದ್ದೆ ಮಾಡದೆ ಕಾಯ್ತಿರೋ ವಿನಯ್ ವರ್ಮ ವೈಫ್ ಬಾಧೆಗೆ ಏನನ್ಬೇಕು? ಸಾವುಗೋಸ್ಕರ ಎದುರು ನೋಡ್ಬೇಕಾ? ತಂದೆಗೋಸ್ಕರ ಎದುರು ನೋಡ್ಬೇಕಾ? ಗೊತ್ತಿಲ್ದಿರೋ ಆದರ್ಶ್ ಬಾಧೆಗೆ ಏನನ್ಬೇಕು? ಬಾನು ಮತ್ತೆ ಕುಟ್ಟಪ್ಪ, ನೀವಿಬ್ರು ವಿನಯ್ ವರ್ಮ ಬಾಡಿನ ಎವಿಡೆನ್ಸ್ ಜೊತೆ ಪ್ಲಾಂಟ್ ಮಾಡ್ದಾಗ್ಲೇ ನಿನಗೆ ದುಡ್ಡು ಸಿಗುತ್ತೆ. ಕರೆಕ್ಟ್. ಅವಾಗ್ಲೂ ನೀನು ನೀನು ನಿನ್ನ ಆದರ್ಶನ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೈ ದ ವೇ, ಸಿಚುವೇಶನ್ ಇನ್ನು ನನ್ನ ಕಂಟ್ರೋಲ್ ಅಲ್ಲೇ ಇದೆ. ಬಾಡಿ ಎಲ್ಲಿದೆ ಮೇಡಮ್?
ಅಷ್ಟು ದಾರುಣವಾಗಿ ಹೇಗೆ ಸಾಯಿಸ್ತೆ? ತಪ್ಪೇನಿಲ್ಲ, ಸೊ ವಾಟ್, ಮೂವ್ ಆನ್. ಇನ್ಯಾವ ಗೇಮ್ ಕೂಡ ಆಡಕ್ಕೆ ಹೋಗ್ಬೇಡ. ಐವ್ ಟ್ರಾನ್ಸ್ಫರ್ 25 lakhs ಟು ಯುವರ್ ಅಕೌಂಟ್, ಪ್ರಾಬ್ಲಿ ಲೈಕ್ ಅ ಬ್ರೈಬ್. ಸಾರಿ, ಫ್ಯಾನ್ಸಿ ವರ್ಡ್ ಅಲ್ವಾ ಲಂಚ? ನೀನು ಕೇಳಿಲ್ಲ ಅಂದ್ರೆ ನಾನು ಹೇಳ್ತಿದ್ದೀನಿ, ಲೈಕ್ ಐ ಸೆಡ್, ಸಿಚುವೇಶನ್ ಇದುವರೆಗೂ ಇನ್ನೂ ನನ್ನ ಕಂಟ್ರೋಲಲ್ಲೇ ಇದೆ. ಕೇಸ್ ಕ್ಲೋಸ್ಡ್. ಮೇಡಮ್, ಕೇಸ್ ಕ್ಲೋಸ್ಡ್. ವಿಕ್ರಮ್ ನಿಂತ್ಕೋ. ವಿಕ್ರಮ್, ಏನ್ ಬೇಕು ನಿನ್ಗೆ? ಎರಡ, ಐದ, ಹತ್ತ ಹೇಳು ವಿಕ್ರಮ್. ವಿಕ್ರಮ್, ಎಷ್ಟು ಬೇಕು ನಿಂಗೆ ಹೇಳು. ಬಿಡೋದಿಲ್ಲ, ಸೊ ವಾಟ್, ಮೂವ್ ಆನ್. ವಿಕ್ರಮ್, ಪ್ಲೀಸ್ ಹ್ಯಾಂಡ್ ಓವರ್ ದ ಗನ್. ವಿನಯ್ ವರ್ಮ ಮತ್ತೆ ಅಶೋಕ್ ಅವ್ರನ್ನ ಸಹಿಸಿದ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೋ 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 ನೋ, ದಿಸ್ ಇಸ್ ಎ ಮಿಸ್ಟೇಕ್. ನಿಮಗೇನು ಅರ್ಥ ಆಗಿಲ್ಲ. ಲೆಟ್ ಮೀ ಎಕ್ಸ್ಪ್ಲೇನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್, ವಿ ಹ್ಯಾವ್ ರೆಕಾರ್ಡೆಡ್ ಎವಿಡೆನ್ಸ್. ವಿಕ್ರಮ್ ವಾಸುದೇವ್ ನನ್ನನ್ನು ಹೆದರಿಸಿ ಬೆದರಿಸಿ ಎಲ್ಲ ಸುಳ್ಳು ಹೇಳಿಸಿದ್ದಾನೆ. ನನ್ನ ಹತ್ರ 25 lakhs ಲಂಚ ಇಸ್ಕೊಂಡಿದ್ದಾನೆ. ವಿಕ್ರಮ್ ವಾಸುದೇವ್ ಇಸ್ ಕರಪ್ಟ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಐ ಆಮ್ ವಿಕ್ರಮ್ ವಾಸುದೇವ್, ಕಣ್ಣೂರು ಪಿಎಸ್, ಕರ್ನಾಟಕ ಸ್ಟೇಟ್ ಪೊಲೀಸ್. ನಿಮ್ಮ ಹತ್ರ ಇಲ್ಲಿವರೆಗೂ ಮಾತಾಡಿದ್ದು ಆದರ್ಶ್ ವರ್ಮ, ಸನ್ ಆಫ್ ವಿನಯ್ ವರ್ಮ. ಆದರ್ಶ್, ಸ್ಟೇಜ್ 2 ಅಪ್ಪ. ನಮ್ ನೋವು ನಮ್ ಪ್ರಾಬ್ಲಮ್ನ ಪಕ್ಕದಲ್ಲಿರೋನ್ಗೆ ಯಾವಾಗ್ಲೂ ಚಿಕ್ಕದಾಗೆ ಕಾಣಿಸುತ್ತೆ. ಸೊ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗ್ಬೇಡ. ಸಿಚುವೇಶನ್ ಏನೇ ಆಗಿರ್ಲಿ, ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡು, ದೆನ್ ಫೈಂಡ್ ಇಟ್. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ಆದರ್ಶ್, ನೆವರ್ ಎವರ್ ಗಿವ್ ಅಪ್. ಆದರ್ಶ್, ಫೋನು ಕಾರು ಬಿಟ್ಟು ಅಪ್ಪ ಎಲ್ಲಿ ಹೋಗಿರ್ಬೋದು? ಹೊರಗೆ ಮಳೆ ಬರ್ತಿದೆ ಅಮ್ಮ, ನೈಟ್ ಯಾರೋ ಫ್ರೆಂಡ್ ಮನೇಲಿ ಉಳ್ಕೊಂಡಿರ್ತಾರೆ. ನೀನ್ ಟೆನ್ಷನ್ ಆಗ್ಬೇಡ. ರೆಡಿ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಡ, ಬೇಗ ಬರ್ತೀನಿ. ನಮ್ಮ ತಂದೆಯವ್ರು 2 ದಿನದಿಂದ ಕಾಣಿಸ್ತಿಲ್ಲ. ಹೆಸರೇನು? ವಿನಯ್ ವರ್ಮ. ರೆಡಿ ಸರ್, ಕಂಪ್ಲೇಂಟ್ ತಗೊಂಡು FIR ಫೈಲ್ ಮಾಡು. ಓಕೆ ಸರ್. ಅಮ್ಮ,
ಆದರ್ಶ್ ಏನಾಯ್ತು? ಅವತ್ ವೈಷ್ಣವಿ ಸುಳ್ಳು ಹೇಳಿದ್ಲು. ಅವತ್ತಿನ ಫೋನ್ ಇಂದ ಒಂದ್ ನಂಬರ್ ಫೋನ್ ಮಾಡಲ್ಲ. ಈ ನಂಬರ್ ಪಂಜಾಗುಟ್ಟ ಪೊಲೀಸ್ ಸ್ಟೇಷನ್ DSP ಅಶೋಕ್ ಕೃಷ್ಣ ಅವ್ರದ್ದು. ಆಲ್ರೆಡಿ ಫೋನ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ. ಅರ್ಥ ಮಾಡ್ಕೋ ಆದರ್ಶ್, ಕೇಸ್ ಕ್ಲೋಸ್ ಮಾಡುವಂತ ಪ್ರೆಷರ್ ಮಾಡ್ತಾ ಇದಾರೆ. ಮೇಲಿಂದ ಪ್ರೆಷರ್ ಇದೆ ಅಂದ್ರೆ ತಪ್ಪು ನಡೆದಿದೆ ಅಂತಲ್ವಾ ಸರ್? ಐ ಆಮ್ ಹೆಲ್ಪ್ಲೆಸ್ ಆದರ್ಶ್. ನಿಮ್ ತಂದೆ ಕೇಸ್? ನಮ್ ತಂದೆ ಕೇಸ್ ಅಲ್ಲ ಸರ್, ನಮ್ಮಪ್ಪ. ನೀವು ಬಿಟ್ರಿ ಅಂತ ನಾನು ಬಿಡ್ಲಿಲ್ಲ ಸರ್. ಕ್ಯಾನ್ಸರ್ನ ಎದುರಿಸೋಕೆ ನಮ್ಮಪ್ಪ ಕೊಟ್ಟಿದ್ದ ಧೈರ್ಯನೇ, ಆ ಧೈರ್ಯದಿಂದನೇ ಲಾಸ್ಟ್ 1 ಇಯರ್ ಇಂದ ಬೇಕಾಗಿರೋ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀನಿ. ಅಪ್ಪ ಕೊನೆದಾಗ ಯಾರ ಹತ್ರ ಮಾತಾಡಿದ್ರು ಅಂತ ತಿಳ್ಕೊಂಡಿದ್ದೀನಿ. ಇವನ್ ಜೊತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಐ ಹ್ಯಾವ್ ಅ ಪ್ಲಾನ್ ಸರ್. ನಾನೇ ವಿಕ್ರಮ್. ಆದರ್ಶ್ ವರ್ಮಾ, ದ ಸನ್ ಆಫ್ ವಿನಯ್ ವರ್ಮಾ ಬಿಕಮ್ಸ್ ವಿಕ್ರಮ್. ಒಂದು ಕತೆ ಹೇಳ್ತೀನಿ, ನನ್ನ ಜೊತೆ ನಡೆದಿದ್ದೆಲ್ಲ ಸೇರಿಸಿ ಒಂದು ಸುಳ್ಳು ಸೃಷ್ಟಿ ಮಾಡ್ತೀನಿ. ನಾನೇ ವಿಕ್ರಮ್ ಆಗಿ ಒಬ್ಬ ಹೊಸ ಆದರ್ಶನ ಕ್ರಿಯೇಟ್ ಮಾಡ್ತೀನಿ. ನಿಜನ ಹೊರಗೆ ತರೋದಕ್ಕೆ ಸುಳ್ಳಿನ ಸಹಾಯನ ಪಡ್ಕೋತೀನಿ, ಬಿಡೋದಿಲ್ಲ. ತಪ್ಪು ಅಲ್ಲ. ನಮ್ತಾರ ಅವರು ನಿನ್ನ ನೋಡಿದ್ದಾರೆ ಅಂದ? ಅವಳಿಗೆ ವಿಕ್ರಮ್ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಸಮೀರಾಗ ನನ್ನ ಕಂಡುಬಿಟ್ರೆ ನಾನು ಗೊತ್ತಿಲ್ಲ, ಆ ಕಣ್ಣನ್ನೇ ಕವರ್ ಮಾಡ್ತೀನಿ. Thank you.